ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಹೇಳ್ಕೊಳ್ಳುತ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆಯಿಂದ ತಂದೆಯ ದೇವರು ನಮ್ಮನ್ನೆಲ್ಲರನ್ನ ಆತನ ಕಣ್ಣಿನ ಗುಡ್ಡೆಯಿಂದ ಕಾದು ಕಾಪಾಡಿ ಈ ಒಂದು ಸಂಜೆ ವೇಳೆಯಲ್ಲಿ ಆತನ ವಾಕ್ಯವನ್ನು ಧ್ಯಾನಿಸೋದಕ್ಕೆ ನಮಗೆ ಕೃಪೆ ಮಾಡಿದ್ದಕ್ಕಾಗಿ ತಂದೆಯ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತುತಿ ಸ್ತೋತ್ರಗಳನ್ನ ಕೂಡ ನಾವು ಸಲ್ಲಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಒಂದು ಕೃಪೆಯಿಂದ ನಾವು ಕಳೆದ ದಿನದಿಂದ ದೇವದರ್ಶನ ಗೂಡರ ಬಗ್ಗೆ ನಾವು ಒಂದು ಕಂಟಿನ್ಯೂ ಸ್ಟಡೀಸ್ ನಾವು ಏನ್ ಮಾಡ್ತಾ ಇದೀವಿ ನೋಡ್ತಾ ಬರ್ತಾ ಇದೀವಿ. ಅವರ ಹಲವಾರು ಪಾಠಗಳನ್ನ ನಾವು ಏನ್ ಮಾಡಿದೀವಿ ಕೇಳಿದೀವಿ. ಸದರಲ್ಲಿ ಇವತ್ತು ನಾವು ನೋಡುವಂತ ಪಾಠ ಏನಂತ ನೋಡ್ಬೇಕಾದ್ರೆ ಇವತ್ತಿನ ಪಾಠದ ಒಂದು ಒಂದು ಪಾಠದ ಒಂದು ಟಾಪಿಕ್ ಏನಂತ ನೋಡ್ಬೇಕಾದ್ರೆ ಅದರ್ ಇನ್ಸೈಟ್ಸ್ ಅಂತ ಒಂದು ಟಾಪಿಕ್. ಈ ಪಾಠ ಬಂದು 10ನೇ ಪಾಠ, ನಮ್ದು 10th ಚಾಪ್ಟರ್ ಇದು, 10ನೇ ಪಾಠ ಇದು. ಅದರಲ್ಲಿ ನಾವು ಪಾಠದ ಒಂದು ಟಾಪಿಕ್ ಏನಪ್ಪ ಅಂದ್ರೆ ಅದರ್ ಇನ್ಸೈಟ್ಸ್ ಅಂತ. ಅಂದ್ರೆ ಇದರಲ್ಲಿ ಇರುವಂತ ಇನ್ನೂ ಇದರಲ್ಲಿರುವಂತ ಒಂದು ದೃಷ್ಟಿ, ಬೇರೆ ದೃಷ್ಟಿಗಳು ಅಂತ ಏನ್ ಮಾಡೋಣ ನಾವು ನೋಡೋಣ. ಏನಪ್ಪ ಅಂದ್ರೆ ನೋಡ್ಬೇಕಾದ್ರೆ ಪ್ರಿಯ ಸರಸರರೇ, ಕಳೆದ ದಿನದಲ್ಲಿ ನಾವು ನೋಡಿದಂಥದ್ದೆಲ್ಲ ಏನಪ್ಪ ಅಂದ್ರೆ ನಾವು ದೇವದರ್ಶನ ಗೂಡಾರ ಹೇಗೆ ಕಟ್ಟಲ್ಪಟ್ಟಿತ್ತು, ಎಂತ ವಸ್ತುಗಳಿಂದ ಅದು ಕಟ್ಟಲ್ಪಟ್ಟಿತ್ತು, ಮತ್ತು ಅದರ ಅಳತೆಗಳು ಮತ್ತು ಅದರಲ್ಲಿದ್ದಂಥ ವಸ್ತುಗಳು ಏನೆಲ್ಲ ಎಂಬುದಾಗಿ ನಾವೇನ್ ಮಾಡಿದೋ ನಾವು ಇಷ್ಟು ಕಾಲವಾಗಿ ನಾವು ಅದನ್ನ ಧ್ಯಾನ ಮಾಡ್ಕೊಂಡು ಬಂದೋ ಪ್ರಕಾರ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಅದನ್ನ ನಾವು ಕಟ್ಟಿದ್ದೋ, ಮತ್ತು ಅದರಲ್ಲಿರುವಂತ ಯಜ್ಞವೇದಿ, ಆಮೇಲೆ ನೀರಿನ ತೊಟ್ಟಿ, ಆಮೇಲೆ ಪವಿತ್ರ ಸ್ಥಳದಲ್ಲಿ ಇದ್ದಂಥ ದೀಪಸ್ತಂಭ ಮತ್ತು ಮೇಸೆ, ರೊಟ್ಟಿ ಇಟ್ಟಿದಂಥ ಮೇಸೆ ಮತ್ತು ಧೂಪಪೀಠ, ಧೂಪಸ್ತಂಭ, ಧೂಪಪೀಠ, ಆಮೇಲೆ ಮನುಷ್ಯದ ಪೆಟ್ಟಿ, ಅತಿ ಪವಿತ್ರ ಸ್ಥಳದಲ್ಲಿದ್ದಂಥ ಮನುಷ್ಯದ ಪೆಟ್ಟಿ, ಇದ್ರ ಬೆಳಗ್ಗೆ ಎಲ್ಲ ನಾವು ಏನ್ ಮಾಡಿದ್ದೋ ಕಳೆದ ಪಾಠದಲ್ಲಿ ನಾವು ಧ್ಯಾನಿಸಿದ್ದೋ. ಸೊ ದೇವದರ್ಶನ ಗೂಡಾರ ಮತ್ತು ಅದರಲ್ಲಿದ್ದಂಥ ವಸ್ತುಗಳ ಬಗ್ಗೆ ನಾವೇನ್ ಮಾಡಿದ್ದೋ ನಾವು ಕಳೆದ ಪಾಠದಲ್ಲಿ ಧ್ಯಾನ ಮಾಡಿದ್ದೀವಿ. ಸೊ ಇನ್ಮುಂದೆ ನಾವು ಮಾಡುವಂಥದ್ದು ಏನಪ್ಪ ಅಂತ ನೋಡ್ಬೇಕಾದ್ರೆ ಈ ದೇವದರ್ಶನ ಗೂಡಾರದಲ್ಲಿ ಕೆಲಸ ಮಾಡಿದಂಥ ಕೆಲಸದವ್ರ ಬಗ್ಗೆ ಏನ್ ಮಾಡೋಣ ನಾವು ನೋಡೋಣ. ಅದರಲ್ಲಿ ಯಾರೆಲ್ಲ ಯಾರೆಲ್ಲ ಏನೇನು ಕೆಲಸಗಳು ಮಾಡ್ತಾ ಇದ್ರು, ಸೊ ಅದರಲ್ಲಿ ದೇವರ ಯೋಜನೆ ಏನಪ್ಪ ಇದೆ ಅಂತ ಎಂಬುದಾಗಿ ನಾವೇನ್ ಮಾಡೋಣ ಇವತ್ತಿನ ಪಾಠದಲ್ಲಿ ನಾವು ನೋಡೋಣ. ಸರಿ, ಇಸ್ರಾಯೇಲ್ ಜನರು 40 ವರ್ಷ ಕಾಲ ಅರಣ್ಯದಲ್ಲಿದ್ದಾಗ ಈ ಒಂದು ದೇವದರ್ಶನ ಗೂಡಾರದಲ್ಲಿನೇ ದೇವರನ್ನ ಏನ್ ಮಾಡ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು. ಆ 40 ವರ್ಷ ಕಾಲ ಅವರು ಒಂದೇ ಕಡೆ ಇರ್ಲಿಲ್ಲ, ಎಲ್ಲಾ ಕಡೆ ಅಳೆದಾಡ್ತಾ ಇದ್ರು ಅಂತ ನಾವು ಬೈಬಲ್ ಅಲ್ಲಿ ನೋಡ್ತೀವಿ. ಸೊ ಅವ್ರು ಮಾಡಿದ ಪಾಪದ ಒಂದು ಕಾರಣದಿಂದ ದೇವರು ಅವ್ರನ್ನ 40 ವರ್ಷ ಕಾಲ ಅವ್ರನ್ನ ಅರಣ್ಯದಲ್ಲಿ ಏನ್ ಮಾಡಿದ್ರು, ಅಳೆದಾಡಿಸಿದ್ರು. ಸೊ ಆ ಕಾಲದಲ್ಲಿ ಅವರ ಒಂದು ದೇವದರ್ಶನ ಗೂಡಾರ ಒಂದೇ ಕಡೆ ಇರ್ಲಿಲ್ಲ, ಅದು ಹಲವಾರು ಕಡೆ ಏನಾಯ್ತು, ಅಲ್ಲಿ ಹೋಗ್ತಾ ಇತ್ತು ಅಂತ ನೋಡ್ತೀವಿ, ಪ್ರಯಾಣ ಮಾಡ್ತಾ ಇತ್ತು. ಸರಿ, ಈ ದೇವದರ್ಶನ ಗೂಡಾರವನ್ನ ಕಟ್ಟಿ ಮುಗಿಸೋದಕ್ಕೆ ಎಷ್ಟು ಕಾಲ ತಗೊಂಡಿತ್ತು? ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಬಂದ ಮೇಲೆ ಅವರು ಸೀನಾಯಿ ಬೆಟ್ಟದಲ್ಲಿ ಏನಾಗ್ತಾರೆ, ಸೇರ್ತಾರೆ. ಅಲ್ಲಿ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಆಜ್ಞೆಗಳೆಲ್ಲ ಕೊಡ್ತಾರೆ. ಮೋಶೆ 40 ದಿನ ಏನ್ ಮಾಡ್ತಾರೆ ಅಂದ್ರೆ ಆ ಬೆಟ್ಟದ ಮೇಲೆ ಹೋಗಿ ದೇವರ ವಾಕ್ಯಗಳನ್ನ ಕೇಳಿ ಅದನ್ನ ಬರ್ಕೊಂಡು ಕೆಳಗಡೆ ಬರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ. ಆ ಸೀನಾಯಿ ಬೆಟ್ಟದಲ್ಲಿ ಆ 40 ದಿನ ಮೋಶೆ ಬೆಟ್ಟದಲ್ಲಿ ಇದ್ದಾಗ ದೇವ್ರು ಏನ್ ಮಾಡಿದ್ರು, ಅವ್ರಿಗೆ ದೇವದರ್ಶನ ಗೂಡಾರದ ಎಲ್ಲಾ ವಿವರಣೆಗಳು ಏನ್ ಮಾಡಿದ್ರು ಅಲ್ಲಿ ಅವ್ರಿಗೆ ತೋರಿಸಿದ್ರು. ಅದನ್ನೇ ಕರೆಕ್ಟ್ ಆಗಿ ಮೋಶೆ ತುಂಬಾ ಕೇರ್ಫುಲ್ ಆಗಿ ಏನ್ ಮಾಡಿದ್ರು, ಅದನ್ನ ಬರ್ಕೊಂಡು ಕೆಳಗಡೆ ಬಂದು ದೇವ್ರು ತನಗೆ ಹೇಳಿದ ಪ್ರಕಾರವೇ ಅದನ್ನ ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು. ಇದಕ್ಕೆಲ್ಲ ಎಷ್ಟು ಕಾಲ ತಗೊಂಡಿತ್ತು, ಇದನ್ನೆಲ್ಲ ಮಾಡಿ ಮುಗಿಸೋದಕ್ಕೆ ಎಷ್ಟು ಕಾಲ ತಗೊಂಡಿತ್ತು ಅಂತ ನಾವು ನೋಡೋದಾದ್ರೆ 1 ವರ್ಷ ಕಾಲ ಏನಾಗಿದೆ ಇದನ್ನ ಕಟ್ಟಿ ಮುಗಿಸೋದಕ್ಕೆ ತಗೊಂಡಿದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ. ವಾಕ್ಯವದನ ವಿಮೋಚನ ಕಾಂಡ 40ನೇ ಅಧ್ಯಾಯದಲ್ಲಿ 17ನೇ ವಚನವನ್ನ ಓದನ, ಎಕ್ಸೋಡಸ್ 40th ಚಾಪ್ಟರ್ ವರ್ಸ್ 17.
ಎರಡನೆಯ ವರ್ಷದ ಮೊದಲನೆಯ ತಿಂಗಳಿನ ದಿನದಲ್ಲಿ ಮೋಶೆ ಗುಡಾರವನ್ನು ಎತ್ತಿ ನಿಲ್ಲಿಸಿದನು. ಹಂಗ್ರೆ ಮೋಶೆ ಮೊದಲನೇ ಎರಡನೇ ವರ್ಷದ ಮೊದಲನೇ ತಿಂಗಳಿನ ಮೊದಲನೆಯ ದಿನದಲ್ಲಿ ಗುಡಾರವು ನಿಲ್ಲಿಸಲ್ಪಟ್ಟಿತ್ತು. ಸದ್ರೆ ಒಂದು ವರ್ಷ ಅವರು ಐಗುಪ್ತ ದೇಶದಿಂದ ಬಂದು ಎರಡನೇ ವರ್ಷ ಅಂತ ಅಲ್ಲಿ ನೋಡ್ತೀವಿ. ಮೊದಲನೇ ದಿನದಲ್ಲಿ ಏನಾಯ್ತು, ದೇವದರ್ಶನ ಗುಡಾರ ಸ್ಥಾಪನೆ ಆಯ್ತು ಅಂತ ನೋಡ್ತೀವಿ. ಅದನ್ನ ಕಟ್ಟಿ ಮುಗಿಸಿ ದೇವ್ರು ಹೇಳಿದ ಪ್ರಕಾರ ಮೋಶೆ ಅದನ್ನ ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು. ಸಾನಂತರ ದೇವರು ಆ ವಾಸಸ್ಥಳವನ್ನ ಆ ಗೂಡಾರವನ್ನ ದೇವರು ಅದನ್ನ ಸ್ವೀಕಾರ ಮಾಡಿಕೊಂಡ್ರು ಅಂತ ನೋಡ್ತೀವಿ. ಅದರಿಂದ ದೇವರ ಒಂದು ಪ್ರಸನ್ನತೆ ಅಲ್ಲಿಗೆ ಏನಾಯ್ತು ಬಂದಿತ್ತು. ವಿಮೋಚನಾಕಾಂಡ 40:34 ಕೆಲವು ವಚನಗಳನ್ನ ಓದೋಣ. ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು, ಯಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ ಯಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿರುವುದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು. ಸಾಕು ಸಿಸ್ಟರ್, ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಆಗ ಏನಾಯ್ತಂದ್ರೆ ಮೇಘವು ದೇವದರ್ಶನ ಗುಡಾರದ ಮೇಲೆ ಏನಾಯ್ತು ಅಲ್ಲದನ್ನ ಮುಚ್ಚಿತ್ತು ಅಂತ ನೋಡ್ತೀವಿ. ಆಗ ದೇವರ ಒಂದು ಮಹಿಮೆ ಕೂಡ ಗುಡಾರವನ್ನು ಏನಾಗಿತ್ತು, ತುಂಬಿಕೊಂಡಿತ್ತು. ಸೊ ಗ್ಲೋರಿ, ದ ಗ್ಲೋರಿ ಆಫ್ ದ ಲಾರ್ಡ್ ಫಿಲ್ಡ್ ದ ಟ್ಯಾಬರ್ನಾಕಲ್. ಅಂದ್ರೆ ದೇವರು ಈ ಒಂದು ದೇವದರ್ಶನ ಗುಡಾರನ ಸ್ವೀಕಾರ ಮಾಡಿಕೊಂಡ್ರು, ಅದನ್ನ ಅಂಗೀಕಾರ ಮಾಡಿಕೊಂಡ್ರು. ಯಾಕೆಂದ್ರೆ ದೇವರು ಹೇಳಿದ ಪ್ರಕಾರವೇ ಮೋಶೆ ಅದನ್ನ ಸ್ಥಾಪನೆ ಮಾಡಿದ್ರು. ಅದರಿಂದ ದೇವರು ಅದನ್ನ ಅಂಗೀಕಾರ ಮಾಡಿಕೊಂಡು ಅದರಲ್ಲಿ ಅವರು ವಾಸ ಮಾಡೋದಕ್ಕೆ ಒಂದು ಸೂಚಕವಾಗಿ ಆತನ ಒಂದು ಮೇಘಸ್ತಂಭವನ್ನ ಅಲ್ಲಿ ಏನ್ ಮಾಡಿದ್ರು, ಅಲ್ಲಿ ತುಂಬಿಸಿದ್ರು ಅಂತ ನೋಡ್ತೀವಿ. ಎಷ್ಟು ಮಟ್ಟಿಗೆ ದೇವರ ಒಂದು ಮಹಿಮೆ ಅದರಲ್ಲಿ ಇತ್ತು ಅಂತ ನೋಡಿದ್ರೆ, ಅದರ ಮಹಿಮೆ ತುಂಬಾ ಅಧಿಕವಾಗಿರೋದ್ರಿಂದ ಮೋಶೆಯು ಗೂಡಾರ ಒಳಗೆ ಏನಕ್ಕಾಗ್ಲಿಲ್ಲ, ಒಳಗೆ ಪ್ರವೇಶಿಸಲಾಗದೆ ಇದ್ದನು ಅಂತ ಕೂಡ ಇಲ್ಲಿ ನಾವು ವಾಕ್ಯವನ್ನ ನೋಡ್ತೀವಿ. ಸೊ ಇಸ್ರೇಲ್ ಜನರು ಈ ಒಂದು ದೇವದರ್ಶನ ಗುಡಾರ, ಆ ಗುಡಾರದ ಮೇಲೆ ಏನಿತ್ತು ಅಂತ ನೋಡ್ಬೇಕಾದ್ರೆ, ಈ ಮೇಘಸ್ತಂಭ ಇತ್ತು. ಈ ಮೇಘಸ್ತಂಭನೇ ಇಸ್ರೇಲ್ ಜನರನ್ನ ನಡೆಸ್ತಾ ಇತ್ತು. ಇಸ್ರೇಲ್ ಜನರನ್ನ ಅರಣ್ಯದಲ್ಲಿ 40 ಕಾಲ ಹೇಗೆ ಇಸ್ರೇಲ್ ಜನರು ತನ್ನ ಪ್ರಯಾಣವನ್ನ ಅವರು ನಡೆಸಿದ್ರು ಅಂತ ನೋಡ್ಬೇಕಾದ್ರೆ, ಅವ್ರನ್ನ ಪ್ರಯಾಣದಲ್ಲಿ ನಡೆಸಿದ್ದು ಯಾರಂತ ನೋಡ್ಬೇಕು, ಏನಂತ ನೋಡ್ಬೇಕಾದ್ರೆ, ಅದು ಈ ಮೇಘಸ್ತಂಭ. ಇದು ಹಗಲಲ್ಲಿ ಮೇಘಸ್ತಂಭವಾಗಿರ್ತದೆ, ಇರವಲ್ಲಿ ನೈಟ್ ಅಲ್ಲಿ ಏನಾಗಿರ್ತದೆ ಅಂದ್ರೆ ಇದು ಅಗ್ನಿಸ್ತಂಭವಾಗಿರ್ತದೆ. ವಾಕ್ಯ ಓದೋಣ ಬನ್ರಿ, ಈಗ 36 ವಚನದಲ್ಲಿ ಓದೋಣ. ಆ ಮೇಘವು ಗುಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ ಇಸ್ರಾಯೇಲರು ಮುಂದೆ ಪ್ರಯಾಣ ಮಾಡುವರು. ನೆಕ್ಸ್ಟ್ ಕಂಟಿನ್ಯೂ. ಆ ಮೇಘವು ಬಿಡದೆ ಇರುವಾಗ ಅದು ಬಿಡುವ ತನಕ ಪ್ರಯಾಣ ಮಾಡದೆ ಇರುವರು. ಕಂಟಿನ್ಯೂ ಕಂಟಿನ್ಯೂ 38 ವರೆಗೆ ಹೋಗ್ಬಿಡಿ. ಇಸ್ರಾಯೇಲರ ಎಲ್ಲ ಪ್ರಯಾಣಗಳಲ್ಲಿಯೂ ಅವರ ಕಣ್ಣ ಮುಂದೆ ಹಗಲು ಹೊತ್ತಿನಲ್ಲಿ ಯಹೋವನ ಮೇಘವು ಗುಡಾರದ ಮೇಲೆ ಇತ್ತು. ರಾತ್ರಿ ವೇಳೆಯಲ್ಲಿ ಆ ಮೇಘದೊಳಗೆ ಅಗ್ನಿಯು ಪ್ರಕಾಶಿಸುತ್ತಿತ್ತು. ಓಕೆನಾ, ಸರಿ. ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಇಸ್ರಾಯೇಲ್ ಜನರು ತನ್ನ ಪ್ರಯಾಣದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಆ ಅವರು ಮೇಘ ಏನಾಗ್ತಾ ಇತ್ತು, ಮೇಘ ಹೋಗಿದ್ರೆ ಅದು ಏನಾಗ್ತದೆ, ಮೇಲಕ್ಕೆತ್ತುವಾಗ ಇಸ್ರಾಯೇಲರು ತಮ್ಮ ಪ್ರಯಾಣವನ್ನು ಏನ್ ಮಾಡ್ತಾ ಇದ್ರು, ಮುಂದುವರಿಸ್ತಾ ಇದ್ರು. ಅದ್ ಎಲ್ಲಿ ನಿಲ್ಲುತ್ತೋ ಆ ಮೇಘ, ಆ ಮೇಘದ ಒಂದು ಸೆಂಟರ್ ಅಲ್ಲಿ ಈ ದೇವದರ್ಶನ ಗುಡಾರವನ್ನ ಏನ್ ಮಾಡ್ತಾ ಇದ್ರು, ಅವರು ಆಗ್ತಾ ಇದ್ರು. ಸೊ ಅವರ ಪ್ರಯಾಣವು ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ, ಅವರ ಒಂದು ಪ್ರಯಾಣದ ಒಂದು ರೀತಿ, ಯಾವ ತರ ತನ್ನ ಗೂಡಾರಗಳನ್ನೆಲ್ಲ ಅವರು ಹಾಕಿದ್ರು ಅಂತ ನೋಡ್ಬೇಕಾದ್ರೆ, ಆ ಒಂದು ಮೇಘನೇ ಮುಖ್ಯವಾಗಿ ಅವ್ರನ್ನ ಏನ್ ಮಾಡ್ತಾ ಇತ್ತು, ಅವ್ರನ್ನ ನಡೆಸ್ತಾ ಇತ್ತು. ಮೇಘಸ್ತಂಭ ಎಲ್ಲಿ ಹೋಗುತ್ತೋ ಅಲ್ಲಿ ಏನಾಗ್ಬೇಕು, ಅವ್ರು ಪ್ರಯಾಣ ಮಾಡ್ಬೇಕು. ಆ ಮೇಘಸ್ತಂಭ ಎಲ್ಲಿ ನಿಲ್ಲುತ್ತೋ ಅದರ ಕೆಳಗಡೆ ನೋಡಿ, ಇಲ್ಲಿ ಪಿಕ್ಚರ್ ಏನ್ ನೋಡ್ತೀವಲ್ಲ, ಈ ತರ ಸೆಂಟ್ರಲ್ಲಿ ಏನು ಆಗ್ಬೇಕು, ಅವ್ರದ್ದು ಗೂಡಾರವನ್ನ ಆಗ್ಬೇಕು. ಅದರ ಸುತ್ತಲೂ ಇಸ್ರಾಯೇಲ್ ಜನರು, ಇಸ್ರಾಯೇಲರ 12 ಗೋತ್ರಗಳಲ್ಲಿ
ಮೂರು ಮೂರು ಗೋತ್ರವು ಒಂದೊಂದು ದೇಶದಲ್ಲಿ ಏನಾಗಬೇಕು ತನ್ನ ಗೂಡಾರವನ್ನ ಆಗಬೇಕಾಗಿತ್ತು ಈ ತರ ರೀತಿಯಾಗಿ ಈ ರೀತಿಯಾಗಿ ತನ್ನ ಗೂಡಾರವನ್ನ ಏನ್ ಮಾಡ್ತಾ ಇದ್ರು ಅವರು ಆಗಿಸ್ತಾ ಇದ್ರು ಅಂತ ನಾವು ಬೈಬಲ್ ಅಲ್ಲಿ ನೋಡ್ತೀವಿ ಇದರ ಬಗ್ಗೆ ಅರಣ್ಯಕಾಂಡ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯದಲ್ಲಿ ಎಲ್ಲ ನೀವು ಅಲ್ಲಿ ಓದಕಬಹುದು ಡೀಟೇಲ್ ಆಗಿ ಇಲ್ಲದೆ ನಾವು ಕೆಲವು ವಿಷಯಗಳು ಮಾತ್ರ ಏನ್ ಮಾಡೋಣ ನಾವು ನೋಡೋಣ ಸೊ ಈ ಮೇಘಸ್ತಂಭ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ಅವರೆಲ್ಲರ ಕಣ್ಣಿಗೆ ಅದು ಕಾಣಿಸ್ತಾ ಇತ್ತು ನೆಕ್ಸ್ಟ್ ನೈಟ್ ಅಲ್ಲಿ ಅದ್ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ನೈಟ್ ಅಲ್ಲಿ ಅದು ಬೆಳಕು ಕೊಡ್ತಾ ಇತ್ತು ಅದು ಅಗ್ನಿಯಾಗಿತ್ತು ಅದರಿಂದ ಅವ್ರಿಗೆ ಏನಾಗ್ತಾ ಇತ್ತು ಅಂದ್ರೆ ಬೆಳಕು ಅದರಿಂದನೇ ಸಿಗ್ತಾ ಇತ್ತು ಅಂತ ಕೂಡ ನಾವು ನೋಡ್ತೀವಿ ಬೇರೆಯವರೆಲ್ಲ ಮ್ಯೂಟ್ ಮಾಡ್ಕೊಳ್ರಿ ಬ್ರದರ್ ಸಿಸ್ಟರ್ಸ್ ಬೇರೆಯವ್ರು ಮ್ಯೂಟ್ ಮಾಡ್ರಿ ಓಕೆ ಡಿಸ್ಟರ್ಬ್ ಮಾಡ್ಕೋಬೇಡಿ ಸೆಂಟ್ರಲ್ಲಿ ಕ್ಲಾಸ್ ನಡಿಬೇಕಾದ್ರೆ ಓಕೆ ಸರಿ ಈಗ ಅವರ ಒಂದು ಪ್ರಯಾಣದ ಒಂದು ವಿಧಾನ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ನೀವು ಅರಣ್ಯಕಾಂಡ ಇದು ಒಂಬತ್ತನೇ ಅಧ್ಯಾಯದಲ್ಲಿ ಕೂಡ ಅದ್ರ ಬಗ್ಗೆ ನೀವು ಓದ್ಕೋಬಹುದು ಹದಿನೈದರಿಂದ ಇಪ್ಪತ್ ಮೂರನೇ ವಚನವರೆಗೆ ನೀವು ಓದೋದಾದ್ರೆ ಆ ಮೇಘಸ್ತಂಭದ ಅವರ ಪ್ರಯಾಣದ ವಿಷಯವಾಗಿ ಅಲ್ಲಿ ಹೇಳಲ್ಪಟ್ಟಿದೆ ಆ ಮೇಘಸ್ತಂಭ ಏನಾಗುತ್ತಾ ಇತ್ತಂದ್ರೆ ಕೆಲವು ದಿನ ಅಲ್ಲಿ ಇರ್ತಾ ಇತ್ತು ಕೆಲವು ಸಾರಿ ಒಂದು ದಿನ ಇರ್ತಾ ಇತ್ತು ಎರಡು ದಿನ ಇರ್ತಾ ಇತ್ತು ಕೆಲವು ಸಾರಿ ಒಂದು ತಿಂಗಳು ಇರ್ತಾ ಇತ್ತು ಕೆಲವು ಸಾರಿ ಏನಾಗ್ತಾ ಇತ್ತಂದ್ರೆ ಒಂದು ವರ್ಷ ಕೂಡ ಅಲ್ಲಿ ಇರ್ತಾ ಇತ್ತು ಅದು ಹೊರಡುವಾಗ ಇವರು ಕೂಡ ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ರು ಪ್ರಯಾಣವನ್ನ ಅವರು ನಡೆಸ್ತಾ ಇದ್ರು ಮುಂದುವರಿಸ್ತಾ ಇದ್ರು ಅಂತ ನಾವು ನೋಡ್ತೀವಿ ಸರಿ ಈಗ ಅವರ ಒಂದು ಒಂದು ಗೂಡಾರ ಯಾವ ತರ ಅವರು ಇಟ್ಟಿದ್ರು ಎಂಬುದ್ರ ಬಗ್ಗೆ ನಾವು ಇಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ಚಾರ್ಟ್ ಅಲ್ಲಿ ನೀವು ನೋಡ್ಬೋದು ಇಸ್ರಾಯೇಲ್ ಜನರ ಅವರ ಒಂದು ಗೂಡಾರವು ಯಾವ ರೀತಿಯಾಗಿ ಅವರು ಹಾಕಿದ್ರು ಎಂಬುದಾಗಿ ನೀವು ಅರಣ್ಯಕಾಂಡ ಎರಡನೇ ಅಧ್ಯಾಯದಲ್ಲಿ ಮತ್ತು ಮೂರನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಓದ್ಕೋಬಹುದು ಮನೆಯಲ್ಲಿ ಹೇಗಿತ್ತು ಅಂತ ನೋಡ್ಬೇಕಾದ್ರೆ ನೋಡ್ರಿ ಇಲ್ಲಿ ಚಾರ್ಟ್ ಅಲ್ಲಿ ಹಾಕಿದ್ವಿ ಇದು ದೇವದರ್ಶನ ಗೂಡಾರ ಸೆಂಟ್ರಲ್ ಇರ್ತಾ ಇತ್ತು ಮಧ್ಯದಲ್ಲಿ ಅದರ ಸುತ್ತಲೂ ಇಸ್ರಾಯೇಲರ ಗೋತ್ರ ಹನ್ನೆರಡು ಗೋತ್ರಗಳಲ್ಲಿ ಮೂರು ಮೂರು ಗೋತ್ರವು ಒಂದೊಂದು ದೇಶದಲ್ಲಿ ತನ್ನ ಗೂಡಾರವನ್ನು ಏನ್ ಮಾಡ್ತಾ ಇದ್ರು ಹಾಕ್ತಾ ಇದ್ರು ಓಕೆನಾ ಅದರಲ್ಲಿ ಲೇವಿಯರು ಇರ್ತಾ ಇದ್ದು ಹನ್ನೆರಡು ಗೋತ್ರದಲ್ಲಿ ಒಂದು ಗೋತ್ರ ಯಾವ್ದಂತ ನೋಡ್ಬೇಕಾದ್ರೆ ಲೇವಿ ಗೋತ್ರ ಲೇವಿ ಗೋತ್ರನ ದೇವರೇನ್ ಮಾಡ್ತಾ ಇದ್ರು ಅವರಿಂದ ಸಪರೇಟ್ ಮಾಡ್ತಾ ಇದ್ರು ಬೇರೆ ಮಾಡಿದ್ರು ಲೇವಿ ಗೋತ್ರದವ್ರನ್ನ ಇಸ್ರಾಯೇಲ್ ಅಂದ್ರೆ ದೇವದರ್ಶನ ಗೂಡಾರದ ಕೆಲಸಗಳನ್ನ ಮಾಡೋದಕ್ಕಾಗಿ ದೇವರು ಅವ್ರನ್ನ ಏನ್ ಮಾಡಿದ್ರು ಆರಿಸ್ಕೊಂಡ್ರು ಓಕೆನಾ ಸರಿ ಅವರು ಅವರ ಒಂದು ಗೂಡಾರ ಎಲ್ಲಿ ಇತ್ತು ಅಂತ ನೋಡ್ಬೇಕಾದ್ರೆ ನೋಡಿ ಇಲ್ಲಿ ಹಾಕಿದೀನಿ ನೋಡ್ರಿ ಇನ್ನ ಸ್ವಲ್ಪ ಹತ್ತಿರದಲ್ಲಿ ಇತ್ತು ಇವರೆಲ್ಲ ದೂರ ದೂರ ಇದ್ರು ದೂರ ದೂರ ಅಂದ್ರೆ ಎಷ್ಟು ಮೊಲ ಅಂದ್ರೆ ಸುಮಾರು 3000 ಅಡಿ ದೂರದಲ್ಲಿ ಏನಾಗ್ತಾ ಇದ್ರು ಆಗ್ತಾ ಇದ್ರು ಆದ್ರೆ ಲೇವಿಯರು ನೋಡ್ಬೇಕಾದ್ರೆ ಲೇವಿಯರು ತನ್ನ ತನ್ನ ಗೂಡಾರವನ್ನ ಹತ್ತಿರದಲ್ಲಿ ಏನಾಗ್ತಾ ಇದ್ರು ಆಗ್ತಾ ಇದ್ರು ಲೇವಿಯರಲ್ಲಿ ಎಷ್ಟು ಒಂದು ಇವ್ರ ಫ್ಯಾಮಿಲಿ ಇತ್ತು ಅಂತ ನೋಡ್ಬೇಕಾದ್ರೆ ಅದರಲ್ಲಿ ಮೂರು ಗೋತ್ರ ಇತ್ತು ಅಂತ ನೋಡ್ತೀವಿ ಅದ್ರ ಬಗ್ಗೆ ವಚನ ಓದನ ಓದ್ಕೊಂಡು ಬರೋಣ ಬನ್ರಿ ಅರಣ್ಯಕಾಂಡ ನಂಬರ್ಸ್ ಮೂರನೇ ಅಧ್ಯಾಯ ಹನ್ನೆರಡರಿಂದ ಕೆಲವು ವಚನಗಳನ್ನ ಓದೋಣ ಯೆಹೋವನು ಮೋಶೆಗೆ ನಾನು ಇಸ್ರಾಯೇಲರಲ್ಲಿ ಚೊಚ್ಚಲಾದ ಗಂಡಸರಿಗೆ ಬದಲಾಗಿ ಲೇವಿಯರನ್ನೇ ತೆಗೆದುಕೊಂಡಿದ್ದೇನೆಂದು ತಿಳಿದುಕೋ ಆದುದರಿಂದ ಲೇವಿಯರು ನನ್ನ ಪ್ರಿಯವಾದ ಸ್ವತ್ತು ನೋಡಿದ್ರೆ ಇಲ್ಲಿ ನಾವೇನ್ ಓದ್ತೀವಿ ಅಂದ್ರೆ ದೇವರು ಇಸ್ರಾಯೇಲರಲ್ಲಿ ಇಸ್ರಾಯೇಲರ ಮಕ್ಕಳಲ್ಲಿ ಚೊಚ್ಚಲ ಮಕ್ಕಳಾಗಿ ಮಕ್ಕಳಿಗೆ ಬದಲಾಗಿ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಅವ್ರು ಲೇವಿಯರ್ನ ಏನ್ ಮಾಡಿದ್ರು ಅವರು ಆಯ್ಕೆ ಮಾಡಿಕೊಂಡ್ರು ಸೊ ಲೇವಿ ಗೋತ್ರದವ್ರನ್ನ ಫುಲ್ ಲೇವಿ ಕಂಪ್ಲೀಟ್ ಲೇವಿ ಗೋತ್ರವನ್ನ ದೇವರು ತನಗಾಗಿ ಮತ್ತು ದೇವದರ್ಶನ ಗೂಡಾರದಲ್ಲಿ ಕೆಲಸ ಮಾಡೋದಕ್ಕಾಗಿ ದೇವರು ಅವ್ರನ್ನ ಆರಿಸ್ಕೊಂಡ್ರು ಅಂತ ನೋಡ್ತೀವಿ ಸರಿ ಅದರಲ್ಲಿ ಕೂಡ ಒಂದು ನಾಲ್ಕು ಡಿವಿಷನ್ ಮಾಡ್ತಾ ಇದ್ರು ದೇವರು ನಾಲ್ಕು ಲೇವಿ ಗೋತ್ರದಲ್ಲಿಯೇ ನಾಲ್ಕು ವಿಧವಾದ ಭಾಗಗಳಾಗಿ ದೇವರು ಅವ್ರನ್ನ ಏನ್ ಮಾಡ್ತಾ ಇದ್ರು ಭಾಗ ಮಾಡ್ತಾ ಇದ್ರು ಅದು ಯಾರಂತ ನೋಡ್ಬೇಕಾದ್ರೆ ಲೇವಿಗೆ ಹುಟ್ಟಿದಂತ ಮಕ್ಕಳು ಲೇವಿಗೆ ಹುಟ್ಟಿದಂತ ಮಕ್ಕಳು ಮೂವರಿದ್ರು ಅದ್ರ ವಚನದಲ್ಲಿ ಓದೋಣ ಬನ್ರಿ ಹದಿನೇಳನೇ ವಚನವನ್ನ ಓದ್ರಿ 17th verse
ಲೇವಿಯ ಮಕ್ಕಳು ಯಾರೆಂದರೆ ಗೆರ್ಗೋಸೆನ್, ಕೆಹಾತ್, ಮೆಹಾರಿ ಇವರೇ ಗೋತ್ರ ಸ್ಥಾಪಕರಾದ ಗೆರ್ಗೋಸಿನ ಮಕ್ಕಳು. ಸಾಕು ಸಾಕು ಸಿಸ್ಟರ್. ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಲೇವಿಯ ಮಕ್ಕಳು ಯಾರು, ಲೇವಿಯ ಮಕ್ಕಳು ಕುಮಾರರು ಹೆಸರು ಇವೆ. ಏನಪ್ಪ ಅಂದ್ರೆ ಮೊದಲನೇವನು ಗೋಹತ್, ಮೆರಾರಿ, ಆಮೇಲೆ ಗೆರ್ಸೋಮ್. ಗೆರ್ಸೋಮ್, ಗೋಹತ್, ಮೆರಾರಿ ಮೂವರು. ಗೆರ್ಸೋಮ್, ಗೋಹತ್, ಮೆರಾರಿ ಇವು ಮೂವರು ಯಾರಪ್ಪ, ಲೇವಿಯರ, ಲೇವಿಯ ಮಕ್ಕಳಾಗಿದ್ರು. ನೆನಪಲ್ಲಿ ಇಟ್ಕೊಳ್ಳಿ ಮುಖ್ಯವಾಗಿ ಸೈ ಮೂರು ಇದು ನೋಡ್ತೀವಿ, ಲೇವಿ, ಲೇವಿಯ ಮಕ್ಕಳು, ಸನ್ಸ್ ಆಫ್ ಲೇವಿ, ಗೆರ್ಸಮ್, ಗೋಗಾತ್ ಅಂಡ್ ಮೆರಾರಿ. ಸರಿ, ಇವರು ಮೂವರಲ್ಲಿ ಇನ್ನೊಂದು ಭಾಗವನ್ನ ದೇವ್ರು ಏನ್ ಮಾಡ್ತಾ ಇದ್ರು ಅವ್ರು ಯಾರಪ್ಪ ಅಂತ ನೋಡ್ಬೇಕಾದ್ರೆ ಅವರೇ ಅರೋನ್, ಆರೋನನ ಮಕ್ಕಳು. ಆರೋನು ಮತ್ತು ಆರೋನನ ಮಕ್ಕಳು, ಅವ್ರ ಬಗ್ಗೆ 19ನೇ ವಚನದಲ್ಲಿ ಓದೋಣ ನೋಡ್ರಿ. ಈಗ 19ನೇ ವಚನವನ್ನ ಓದೋಣ. ಸ್ಥಾಪಕರಾದ ಕೆಹಾತನ ಮಕ್ಕಳು ಓದಿ ಸಿಸ್ಟರ್. ಗೋತ್ರ ಸ್ಥಾಪಕರಾದ ಕೆಹಾತನ ಮಕ್ಕಳು ಅಮ್ರಾಮ್, ಇಚ್ಚಾರ್, ಹೆಬ್ರೂನ್, ಉಜಿಯಲ್ ಎಂಬವರು. ಸಾಕು. ಈಗ ದೇವ್ರ ಏನ್ ಮಾಡಿದ್ರು ಇಲ್ಲಿ ನೋಡ್ರಿ, ಲೇವಿಯ ಮಕ್ಕಳು ಗೆರ್ಸಮ್, ಗೋಗತ್, ಮೆರಾರಿ. ಈ ಗೋಗತ್ ಅಲ್ಲಿ ಇನ್ನೊಂದು ಭಾಗವನ್ನ ಮಾಡಿದ್ರು ನೋಡಿ. ಗೋಗತ ಮಕ್ಕಳು ಯಾರಪ್ಪ ಅಂದ್ರೆ ಗೋಗತ ಕುಮಾರರು ತಮ್ಮ ಕುಟುಂಬಗಳ ಪ್ರಕಾರ ಅಮ್ರಾಮನು, ಆಮೇಲೆ ಅಮ್ರಾಮನು ಮತ್ತು ಹೆಬ್ರನು, ಹೆಬ್ರನನು ಮತ್ತು ಊಜಿಯಲು. ಸೈ ಅಮ್ರಾಮ್ ಯಾರಂತ ಗೊತ್ತಾ ನಿಮ್ಗೆ ಯಾರಾದ್ರು? ಮೋಶೆ ತಂದೆ. ವೆರಿ ಗುಡ್. ಮೋಸೆಯ ಒಂದು ತಂದೆ. ಮೋಸೆಗೆ ಮಾತ್ರ ತಂದೆನಾ ಮತ್ತು ಬೇರೆ ಯಾರಿಗೂ ಕೂಡ? ಆರೋನನಿಗೆ. ವೆರಿ ಗುಡ್. ಮೋಸಸ್, ಆರೋನು ಮತ್ತು ಮಿರಿಯಾಮ್. ಮಿರಿಯಾಮ್ ನೋಡಿದ್ರ ಗೋಗತ್ತಲ್ಲಿ ಎರಡು ಗುಂಪು ಆಗ್ತಾ ಇದ್ದಾರೆ ನೋಡ್ರಿ. ಒಂದು ಗುಂಪು ಯಾರಂತ ನೋಡ್ಬೇಕಾದ್ರೆ ಯಾರು, ಆರೋನನ ಮಕ್ಕಳು, ಅದ ಅಮ್ರಾಮ್. ಅಮ್ರಾಮಿಂದ ಹುಟ್ಟಿದವರೇ ಆರೋನ್ ಮತ್ತು ಮೋಸೆ. ಅದರಲ್ಲಿ ಇನ್ನೊಂದು ಬರ್ತಾರೆ ಇಚ್ಚಯರ್, ಇಚ್ಚಯರಿಂದ ಇನ್ನೊಬ್ರು ಬರ್ತಾರೆ. ಇವ್ರು ಯಾರಪ್ಪ ಅಂದ್ರೆ ಕೋರಾ. ಕೋರಾ ಬಗ್ಗೆ ಏನಾದ್ರೂ ಕೇಳಿದ್ದೀರಾ ಪಾಠದಲ್ಲಿ, ಎಲ್ಲಾದ್ರೂ ಓದಿದ್ದೀರಾ ಕೋರಾ? ಅವ್ರ ಏನಾದ್ರೂ ಗೊತ್ತಿಲ್ಲ ಬೈಬಲಲ್ಲಿ. ಜೀವಂತವಾಗಿ ಭೂಮಿಯ ಒಳಗಡೆ ಏನಾದ್ರು ಅವರು ಬಾತಲಕ್ಕೆ ಅವರು ಇಳಿದ್ರು ಅಂತ ನಾವು ನೋಡ್ತೀವಿ ಅಂದ್ರೆ. ಓಕೆ, ವೆರಿ ಗುಡ್. ಸರಿನಾ, ಅವ್ರೆ ನೋಡಿ ಗೋಗಾತಲ್ಲಿ ಇಬ್ರು ಬಂದ್ರು, ಒಂದು ಕಡೆ ಅಮ್ರಾಮ್, ಅಮ್ರಾಮ್ ಮಕ್ಕಳು ಆರೋನ್ ಮತ್ತು ಮೋಸೆ, ಮತ್ತು ಈ ಕಡೆ ಗೋರಾಗ್ ಬಂದ್ರು. ಕೋರಾಗು ಇವರೇ ಈ ಯಾಜಕ ಸೇವೆಯನ್ನ ನಾವು ಕೂಡ ಮಾಡ್ಬೇಕೆಂಬುದಾಗಿ ಅವರು ಕೂಡ ಏನ್ ಮಾಡಿದ್ರು, ಮೋಸೆಗೆ ವಿರುದ್ಧವಾಗಿ ಅವರು ಹೋರಾಟ ಮಾಡಿದಾಗನೆ ಅವರೆಲ್ಲರೂ ಕೂಡ ಏನಾದ್ರು ಭೂಮಿಯ ಕೆಳಗಡೆ ಜೀವಂತವಾಗಿ ಭೂಮಿ ಒಳಗಡೆ ಏನಾದ್ರು ಅವ್ರು ಹೋಗಿ ಸತ್ತೋದ್ರು ಅಂತ ನಾವು ನೋಡ್ತೀವಿ ಬೈಬಲಲ್ಲಿ. ಸೊ ಇದನ್ನ ಕೂಡ ನಾವು ಮುಂದೆ ಡೀಟೇಲ್ ಆಗಿ ನೋಡೋಣ. ಸರಿ, ಈಗ ನಾವು ಏನ್ ನೋಡ್ತಾ ಇದೀವಿ, ಲೇವಿಯರಲ್ಲಿ ಮೂರು ಕುಟುಂಬ, ಗೆರ್ಸೋಮ್, ಗೋಗಾತ್, ಮೆರಾರಿ. ಮತ್ತು ಈ ಮೆರಾರಿಯಲ್ಲಿ, ಗೋಗಾತಲ್ಲಿ ಇನ್ನೊಂದು ಕುಟುಂಬ, ಅದು ಯಾರಪ್ಪ ಅಂದ್ರೆ ಅಮ್ರಾಮಿಂದ ಬಂದವರು ಯಾರವರು, ಆರೋನಿನ ಕುಟುಂಬ. ಸೊ ಇವ್ರು ಮೂವರ, ಇವ್ರ ನಾಲ್ಕು ಜನರ, ಈ ನಾಲ್ಕು ಕುಟುಂಬದವರ ಕೆಲಸಗಳು ಅಲ್ಲ, ಏನನ್ನೆಲ್ಲ ಕೆಲಸಗಳು ಇತ್ತು, ಯಾವ ಕಡೆ ಇವರು ದೇವದರ್ಶನ ಗೂಡಾರದಲ್ಲಿ ಯಾವ ದೆಸೆಯಲ್ಲಿ ತನ್ನ ಗೂಡಾರವನ್ನ ಹಾಕಿದ್ರು ಎಂಬ ವಿಷಯವಾಗಿ ನಾವು ಇದರಲ್ಲಿ ಎಲ್ಲಿ ಓದ್ಬೋದು ಅಂದ್ರೆ ನಾಲ್ಕನೇ ಅಧ್ಯಾಯದಲ್ಲಿ ಏನಾಗ್ಬೋದು ನಾವು ಓದಬಹುದು. ನಾಲ್ಕನೇ ಅಧ್ಯಾಯದಲ್ಲಿ ವಚನ ಓದ್ರಿ, ಮೂರನೇ ವಚನವನ್ನ ಓದೋಣ. ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಲೇವಿಯರೊಳಗೆ ಕೆಹಾತ್ಯರಲ್ಲಿ ಯಾರು 30 ರಿಂದ 50 ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನ ಗುಡಾರದ ಸೇವಕ ಮಂಡಳಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು. ಸರಿನಾ? ಸರಿ, ಈಗ ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಇವರು
ಮೂವತ್ ವಯಸ್ಸಲ್ಲಿ ಏನಾಗ್ಬೇಕು ತನ್ನ ಸೇವೆಯಲ್ಲಿ ಅವರು ಸೇರಬೇಕು ದೇವದರ್ಶನ ಗುಡಾರದ ಸೇವೆಯಲ್ಲಿ. ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ ಈಗ ಈ ಪಾಠದಲ್ಲಿ ಈ ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡಿದಂತ ಸೇವಕರು ಅವ್ರು ಯಾರು ಅಂತ ನೋಡ್ಬೇಕಾದ್ರೆ ಯಾಜಕರು ಸಾರಿ ಲೇವಿಯರು. ಲೇವಿಯರಲ್ಲಿ ಮೂರು ಕುಟುಂಬ ಗೆರ್ಸೋಮ್ ಗೋಗಾತ್ ಮೆರಾರಿ. ಅದರಲ್ಲಿ ಇನ್ನೊಂದು ಕುಟುಂಬ ಯಾರಂದ್ರೆ ಆರೋನನ ಕುಟುಂಬದವರು. ಇವ್ರಿಗೆಲ್ಲ ಏನೆಲ್ಲ ಕೆಲಸಗಳನ್ನ ದೇವರು ದೇವದರ್ಶನ ಗುಡಾರಲ್ಲಿ ಕೊಟ್ಟಿದ್ರು ಎಂಬುದಾಗಿ ಏನ್ ಮಾಡೋಣ ಈಗ ನಾವು ಓದ್ಕೊಂಡ್ ಬರೋಣ ಬನ್ರಿ. ಸರಿ, ಅದರ ಮುಂಚೆ ಯಾರ್ಯಾರು ಯಾರ ದೇಸೆಯಲ್ಲಿ ತನ್ನ ಗೂಡಾರವನ್ನ ಹಾಕ್ಬೇಕಾಗಿತ್ತು ವಾಕ್ಯ ಓದನ ಮೂರನೇ ಅಧ್ಯಾಯದಲ್ಲಿ ವಚನ ಓದ್ರಿ. 23ನೇ ವಚನವನ್ನ ಓದೋಣ. 23 ಮೂರನೇ ಅರಣ್ಯಕಾಂಡ ಮೂರು 23. ಯಶೋಮ್ಯರ ಕುಟುಂಬಗಳವರು ದೇವದರ್ಶನದ ಗುಡಾರದ ಹಿಂದುಗಡೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ನೋಡಿದ್ರ ಫಸ್ಟ್ ಯಾರು ಅಂತ ನೋಡ್ಬೇಕಾದ್ರೆ ಗೆರ್ಸೋಮ್. ಎಲ್ಲಾಗ್ಬೇಕು ದೇವದರ್ಶನ ಗುಡಾರದ ಹಿಂದೆ ಅಂತ ನೋಡ್ತೀವಿ, ವೆಸ್ಟ್ ಸೈಡ್. ಓಕೆನಾ, ಅವರು ತನ್ನ ಗುಡಾರವನ್ನು ಹಾಕಬೇಕಂತ ನೋಡ್ತೀವಿ. ನೋಡಿ ಚಾಟ್ ಅಲ್ಲಿ ಹಾಕಿದೀನಿ, ಅವರ ಗುಡಾರ ಹಿಂದುಗಡೆ ಏನಾಗ್ಬೇಕು ಅವರು ಹಾಕಬೇಕು. ಸರಿ, ನೆಕ್ಸ್ಟ್ ಆಗ್ರಿ, ನೆಕ್ಸ್ಟ್ ವಚನ ಓದನ ಹೋದ್ರಿ. ಅದರಲ್ಲಿ ಇವರು ನೋಡ್ರಿ ಯಾರು, ಗೋಗಾತ್. 29ನೇ ವಚನ ಎಲ್ಲ ಮಾರ್ಕ್ ಮಾಡ್ಕೋಬೇಕು, ನೀವು ನೋಟ್ ಮಾಡ್ಕೊಳ್ರಿ ಮತ್ತೆ ನೋಟ್ಸ್ ಕೂಡ ಬರ್ಕೊಳ್ರಿ, ಆಮೇಲೆ ನೀವು ಓದಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಎಲ್ಲವೂ. ಓದ್ರಿ ಸಿಸ್ಟರ್. ಕುಟುಂಬಗಳವರು ದೇವದರ್ಶನ ಗುಡಾರದ ದಕ್ಷಿಣ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಓಕೆ, ಸರಿ. ಈಗ ಯಾರಿದು ಗೋಗಾತ್ ನೋಡ್ರಿ, ಇಲ್ಲಿ ಗೋಗಾತ್ ಇಲ್ಲಿ ನೋಡ್ತೀವಲ್ಲ, ಇಲ್ಲಿ ಗೋಗಾತ್ ಅವರ ಒಂದು ದೇಶ ಯಾವ ದೇಶದಲ್ಲಿ ತನ್ನ ಗುಡಾರ ಹಾಕ್ಬೇಕಾಗಿತ್ತಂದ್ರೆ ಸೌತ್ ಸೈಡ್. ಸೌತ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀವಿ, ದಕ್ಷಿಣ ಅಲ್ವಾ. ದಕ್ಷಿಣ ದಿಕ್ಕಲ್ಲಿ ಅವರ ಒಂದು ಗುಡಾರ ಹಾಕಿದ್ರು ಅಂತ ನೋಡ್ತೀವಿ. ಸರಿ, ನೆಕ್ಸ್ಟ್ ಬಂದು ವಾಕ್ಯ ಓದನ್ನ, ಅದರಲ್ಲಿ 33ನೇ ವಚನ ಓದ್ರಿ ಸಿಸ್ಟರ್. 33. ಮೆರಾರಿ ವಂಶದವರು ಮೈಲಿ ಗೋತ್ರದವರು ಮೋಶೆ ಗೋತ್ರದವರು ಇದ್ದರು. ಅವರಲ್ಲಿ ಲೆಕ್ಕಿಸಲ್ಪಟ್ಟ ಒಂದು ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರು 6,200 ಮಂದಿ. ಸರಿ, ಮೆರಾರಿ ಯಾವ ದಿಕ್ಕು ಅಂತ ಹಾಕಿದಾರಲ್ಲಿ. ಮಿರಾರಿಯ ಗೋತ್ರಗಳ ಪ್ರಧಾನ ಪುರುಷನ ಮಗನಾದ ಶುಕ್ರಿಯೇಲ್ ಇವರು ದೇವದರ್ಶನದ ಗುಡಾರದ ಉತ್ತರ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ನೋಡಿದ್ರ ಉತ್ತರ ದಿಕ್ಕು. ಸರಿ, ನಾವು ಉತ್ತರ ದಿಕ್ಕದಲ್ಲಿ ಏನಾಗ್ಬೇಕು ಅವರು ತನ್ನ ಗುಡಾರವನ್ನ ಆಗ್ಬೇಕು ಅಂತ ನೋಡ್ತೀವಿ. ಓಕೆನಾ, ಉತ್ತರ ದಿಕ್ಕು ಅಂದ್ರೆ ನಾರ್ತ್ ಸೈಡ್ ಮೆರಾರಿ ನೋಡಿ, ಇಲ್ಲಿ ನಾರ್ತ್ ಸೈಡ್ ಅಂತ ನೋಡ್ತೀವಿ. ಓಕೆ, ಸರಿ. ನಿರೋಷ್, ನಿರೋಷ್ ಬ್ರದರ್ ಇದ್ದೀರಾ? ನಿರೋಷ್ ಬ್ರದರ್ ಹೇಳಿ ಬ್ರದರ್. ರೂಮ್ ಲಾಕ್ ಮಾಡಿದ್ದೀರಾ? ರೂಮ್ ಲಾಕ್ ಆಗಿದೆ ಬ್ರದರ್. ಓಕೆ, ಬೇರೆ ಯಾರೋ ಇದಕ್ಕೆ ಅಡ್ಮಿಷನ್ ಕೇಳ್ತಾ ಇದಾರೆ, ಯಾರೋ ಅದು ಗೊತ್ತಾ ನಿಮ್ಗೆ? ನೋ ಅಡ್ಮಿಷನ್ ಬ್ರದರ್. ನೋ ಅಡ್ಮಿಷನ್. ಓಕೆ, ರೈಟ್. ಸರಿ ಸಹೋದರ ಇಲ್ಲಿ. ಓಕೆ, ಥ್ಯಾಂಕ್ ಯು. ಈಗ ನೋಡ್ರಿ, ಈಗ ನಾವೇನ್ ಮಾಡೋಣ, ಈಗ ಅವರವರ ಕೆಲ್ಸಗಳ ಬಗ್ಗೆ ಏನ್ ಮಾಡೋಣ ಈಗ ನೋಡೋಣ. ಯಾರ್ಯಾರು ಮೆರಾರಿ, ಮೆರಾರಿ ಆಯ್ತು ಈಗಲ. ನೆಕ್ಸ್ಟ್ ಯಾರೀಗ ಇರೋದು, ಆರೋನ್ ಅವರು, ಆರೋನ್ ಮತ್ತು ಅವರ ಕುಟುಂಬದವರು, ಮೋಸೆ ಮತ್ತು ಆರೋನ್ ಅವರ ಕುಟುಂಬ. 38ನೇ ವಚನ ಓದಿಸಿಷ್ಟ. 38. ದೇವದರ್ಶನ ಗುಡಾರದ ಪೂರ್ವ ದಿಕ್ಕಿನಲ್ಲಿ ಅಂದರೆ ಸೂರ್ಯೋದಯವಾಗುವ ಕಡೆಯಲ್ಲಿ ಮೋಶೆಯು ಆರೋನನು ಆರೋನನ ಮಕ್ಕಳು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಆರೋನ್ ಮತ್ತು ಅವರ ಕುಟುಂಬದವರು ಏನಾಗ್ಬೇಕು, ಮೋಶೆ ಮತ್ತು ಆರೋನ್ ಅವರ ಕುಟುಂಬ. ನೋಡಿ ಇಲ್ಲಿ ಯಾವ ದಿಕ್ಕು, ಸೂರ್ಯ ಉದಯವಾಗುವಂತ ದಿಕ್ಕು ಅಂದ್ರೆ ಈಸ್ಟ್ ಸೈಡ್. ಈಸ್ಟ್ ಸೈಡ್ ಅವ್ರಿಗೆ ಏನಿದೆ, ಅವ್ರಿಗೆ ಡೇರ್ ಆಗ್ಬೇಕು. ದೇವದರ್ಶನ ಗುಡಾರದ ಬಾಗಿಲು ಯಾವಾಗ್ಲೂ ಯಾವ ದಿಕ್ಕಿನಲ್ಲಿ ಇತ್ತು ಅಂತ ನೋಡ್ಬೇಕಾದ್ರೆ ಯಾವಾಗ್ಲೂ ಅದು
ಯಾವುದು ಪೂರ್ವ ದಿಕ್ಕಲ್ಲೇ ಇತ್ತು, ಈಸ್ಟ್ ಸೈಡ್ ಅಲ್ಲೇ ಇತ್ತು, ಸೂರ್ಯ ಉದಯವಾಗುವಂತ ದಿಕ್ಕಲ್ಲೇ ಅದು ಯಾವಾಗ್ಲೂ ಇತ್ತು ಅಂತ ನೋಡ್ತೀವಿ. ಸೊ ಇದೇ ಅವರ ಒಂದು ಸೆಟ್ಟಿಂಗ್ಸ್. ದೇವದರ್ಶನ ಗೂಡಾರ ಮಧ್ಯದಲ್ಲಿ ಇತ್ತು, ಇಸ್ರಾಯೇಲ್ ಜನರು 12 ಗೋತ್ರದವರು ದೂರದಲ್ಲಿ ತನ್ನ ಡೇರೆ ನಾಗ್ತಾ ಇದ್ರು. ಅದರಲ್ಲಿ ಗೆರ್ಸೋಮ್, ಗೋಗಾತ್, ಮೆರಾರಿ ಇವರು ದೇವದರ್ಶನ ಗುಡಾರದ ಹತ್ರದಲ್ಲಿ ತನ್ನ ಗುಡಾರವನ್ನು ಹಾಕಿದ್ರು. ಮತ್ತು ಮೋಸೆ ಮತ್ತು ಅರೋಣನ ಗುಡಾರವು ಎಲ್ಲಿತ್ತಂತ ನೋಡ್ಬೇಕಾದ್ರೆ ಆ ದೇವದರ್ಶನ ಗುಡಾರದ ಬಾಗಿಲಿದ್ದಂತ ದಿಕ್ಕು ಅಂದ್ರೆ ಪೂರ್ವ ದಿಕ್ಕು, ಈಸ್ಟ್ ಸೈಡ್ ಅಲ್ಲಿ ತನ್ನ ಗುಡಾರವನ್ನ ಹಾಕಿದ್ರು. ಸರಿನಾ? ಸರಿ, ಇವರ ಒಂದು ಕೆಲಸಗಳು ಏನು, ಏನ್ ಮಾಡೋಣ ಈಗ ನಾವು ನೋಡೋಣ. ಅವ್ರವ್ರಿಗೆ ಏನೆಲ್ಲ ಕೆಲಸಗಳು ಕೊಡಲ್ಪಟ್ಟಿತ್ತು ಎಂಬುದನ್ನ ನಾವು ಅದರಲ್ಲಿ ಓದ್ಬೇಕಾದ್ರೆ ಅದರಲ್ಲಿ ಓದೋಣ ಬನ್ರಿ. ಮೂರನೇದಲ್ಲಿ ಮೊದಲನೇದಾಗಿ ಗೆರ್ಸಮ್ಗೆ ಏನೆಲ್ಲ ಕೆಲಸಗಳಿತ್ತು ಅಂತ ನೋಡೋಣ. 23ನೇ ವಚನ ಓದ್ರಿ. 23. ದೇವದರ್ಶನದ ಗುಡಾರದ ಹಿಂದುಗಡೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಗೆರ್ಷೋನ್ಯರ ಗೋತ್ರಗಳ ಪ್ರಧಾನ ಪುರುಷನು ಲಾಯೇಲನ ಮಗನಾದ ಎಲ್ಯಾಸಾಫ್ ದೇವದರ್ಶನದ ಗುಡಾರದ ಸಾಮಾನುಗಳಲ್ಲಿ ಗೆರ್ಷೋನನ ವಂಶದವರು ಕಾಪಾಡಬೇಕಾದವುಗಳು ಯಾವುದೆಂದರೆ ಗುಡಾರವು, ಅದರ ಮೇಲಿನ ಡೇರೆಯ ಬಟ್ಟೆಯು, ಅದರ ಮೇಲ್ಹೊದಿಕೆಯು, ದೇವದರ್ಶನದ ಗುಡಾರದ ಬಾಗಿಲಲ್ಲಿರುವ ಪರದೆಯು, ಗುಡಾರದ ಮತ್ತು ಯಜ್ಞವೇದಿಯ ಸುತ್ತಲಿರುವ ಅಂಗಳದ ತೆರೆಗಳು, ಅಂಗಳದ ಬಾಗಿಲಿನ ಪರದೆಯು, ಇವುಗಳ ಹಗ್ಗಗಳು ಇವೆ. ಇವುಗಳ ಸಕಲ ವಿಧವಾದ ಪರಿಚರ್ಯವನ್ನು ಗೆರ್ಷೋನ್ಯರು ಮಾಡಬೇಕು. ಸರಿ, ಈಗ ನೋಡ್ರಿ, ಈಗ ಗೆರ್ಸೋನವರ ಕೆಲಸಗಳು ಏನೆಲ್ಲ ಇತ್ತು ಅಂತ ನೋಡ್ಬೇಕಾದ್ರೆ ಎಲ್ಲ ಕಂಪ್ಲೀಟ್ ಕರ್ಟನ್ಸ್ಗಳು, ತೆರೆಗಳು ನೋಡಿ. ಈ ಒಂದು ಪ್ರಕಾರದ ತೆರೆಗಳು ಇತ್ತಲ್ಲ, ಈ ಸುತ್ತಲಿದೆಯಲ್ಲ, ಈ ತೆರೆಗಳನ್ನೆಲ್ಲ ಅವ್ರು ಏನ್ ಮಾಡ್ಬೇಕು, ಬಿಚ್ಚಿ ಅದನ್ನ ಫೋಲ್ಡಿಂಗ್ ಮಾಡಿ ಏನ್ ಮಾಡ್ಬೇಕು, ಅವ್ರ ಅದನ್ನ ತಗೊಂಡು ಹೋಗ್ಬೇಕು. ಎಲ್ಲೆಲ್ಲ ಪ್ರಯಾಣ ಮಾಡ್ತಾರೋ ಆಗಲ್ಲ ದೇವದರ್ಶನ ಗುಡಾರನ್ನ ಬಿಚ್ಚಬೇಕು. ಮತ್ತು ಮೇಘಸ್ತಂಭ ಎಲ್ಲಿ ಅದು ನಿಲ್ಲುತ್ತೋ ಅದರ ಕೆಳಗಡೆ ದೇವದರ್ಶನ ಗುಡಾರನ ಸ್ಥಾಪನೆ ಮಾಡ್ಬೇಕು. ಮತ್ತ ಅದನ್ನೇನಾಗ್ಬೇಕು, ಇವ್ರು ಬಿಚ್ಚಿ ಅದನ್ನ ತಗೊಂಡು ಹೋಗೋದು. ಇವರಿಗೆ ಕೊಡಲ್ಪಟ್ಟಂತ ಕೆಲ್ಸ. ಗೆರ್ಸಮ್ ಅವರು ಏನೆಲ್ಲ ಕೆಲ್ಸಗಳು ಅಂದ್ರೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ ಎಲ್ಲರು. ಅವರ ಕೆಲ್ಸಗಳು ಏನಪ್ಪ ಅಂದ್ರೆ ಎಲ್ಲ ತೆರೆಗಳು ನೋಡಿ, ಇಲ್ಲಿ ದೇವದರ್ಶನ ಗುಡಾರದಲ್ಲಿ ಈ ಅಂಗಳದಲ್ಲಿ ಇದ್ದಂತ ತೆರೆಗಳು ಮತ್ತು ಇಲ್ಲಿ ಮುಚ್ಚುವ ತೆರೆಗಳು ಇತ್ತು. ಓಕೆನಾ? ಇದನ್ನ ಮುಚ್ಚತಾ ಇದ್ರಲ್ಲ ಆ ತೆರೆ ಮತ್ತು ಇದರ ಬಾಗಿಲಲ್ಲಿ ಇದ್ದಂತ ತೆರೆಗಳು ಇದೆಲ್ಲವೂ ಕೂಡ ಯಾರ ಕೆಲ್ಸ ಇತ್ತಂದ್ರೆ ಗೆರ್ಸೋಮ್ ಪುತ್ರರ, ಗೆರ್ಸೋಮ್ ಕುಟುಂಬದವರ ಕೆಲ್ಸವಾಗಿತ್ತು. ಓಕೆನಾ? ಅವ್ರು ಏನ್ ಮಾಡ್ಬೇಕು, ಅವರು ಈ ಕೆಲ್ಸ ಇದನ್ನೆಲ್ಲ ಅವ್ರು ಮಾಡ್ಕೋಬೇಕು. ನೆಕ್ಸ್ಟ್ ಓದು ಈಗ ಗೋಗಾತಿಯವರ ಕೆಲ್ಸಗಳು ಏನೆಲ್ಲ ಇತ್ತು ಎಂಬುದನ್ನ ಓದನ. ವಾಕ್ಯ ಓದ್ರಿ 27ನೇ ವಚನವನ್ನು ಓದನ. ಕೆಹಾತ್ ವಂಶದವರಲ್ಲಿ ಅಮ್ರಾಮ್ ಗೋತ್ರದವರು, ಇಚ್ಹಾರ್ ಗೋತ್ರದವರು, ಹೆಬ್ರೋನ್ ಗೋತ್ರದವರು, ಉಜ್ಜಿಯೇಲ್ ಗೋತ್ರದವರು ಇದ್ದರು. ಸರಿ ಸಿಸ್ಟರ್. ಸಿಸ್ಟರ್ ಅದರಲ್ಲಿ 29 ಮಾತ್ರ ಓದಿ ಸಿಸ್ಟರ್, 29 ಇಂದ ಓದ್ರಿ. ಕೆಹಾತ್ಯರ ಕುಟುಂಬಗಳವರು ದೇವದರ್ಶನ ಗುಡಾರದ ದಕ್ಷಿಣ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಕೆಹಾತ್ಯರ ಗೋತ್ರಗಳ ಪ್ರಧಾನ ಪುರುಷನು ಉಜ್ಜಿಯೇಲನ ಮಗನಾದ ಎಲಿಚಾಫಾನ್. ಅವರು ಕಾಪಾಡಬೇಕಾದವುಗಳು ಯಾವುವೆಂದರೆ ಮಂಜೂಷವು, ಮೇಜು, ದೀಪಸ್ತಂಭವು, ವೇದಿಗಳು, ದೇವಸ್ಥಾನದ ಸೇವೋಪಕರಣಗಳು, ಒಳಗಣ ತೆರೆಯು ಇವುಗಳೇ. ಇವುಗಳ ಸಕಲ ವಿಧವಾದ ಪರಿಚಾರ್ಯವನ್ನು ಅವರು ಮಾಡಬೇಕು. ಸರಿನಾ? ಎಲ್ಲ ನೋಟ್ ಮಾಡ್ಕೊಳ್ತಾ ಇದ್ದೀರಾ? ನೋಟ್ ಮಾಡ್ಕೊಳ್ರಿ. ಈಗ ಯಾರ ಬಗ್ಗೆ ನೋಡ್ತಾ ಇದ್ವಿ? ಗೋಗಾತು ನೋಡಿ, ಇಲ್ಲಿ ಇದಾರ ನೋಡಿ, ಇಲ್ಲಿ ಎಲ್ಲಿದ್ದಾರ ಗೋಗಾತು, ಈ ಸೌತ್ ಸೈಡ್ ಇಲ್ಲಿ ಇದಾರಲ್ಲ, ಇವ್ರು ಗೋಗಾತು. ಮೊದಲನೇದಾಗಿ ನೋಡಿದ ಯಾರು, ಗೆರ್ಸೋಮ್. ಅವರ ಕೆಲ್ಸಗಳು ಏನಪ್ಪ ಅಂದ್ರೆ ಎಲ್ಲಾ ತೆರೆಗಳನ್ನ ಏನ್ ಮಾಡ್ಬೇಕು, ಅವರು ಫೋಲ್ಡ್ ಮಾಡಿ ತಗೊಂಡು ಅವ್ರಿಗೆ ಹೋಗ್ಬೇಕು. ಈಗ ಗೋಗಾತಿಯರ ಒಂದು ಕೆಲ್ಸಗಳು ಏನಪ್ಪಾ ಅಂತ ನೋಡ್ಬೇಕಾದ್ರೆ
ಈ ದೇವದರ್ಶನ ಗುಡರಲ್ಲಿದ್ದಂತ ಎಲ್ಲ ಫರ್ನಿಚರ್ಸ್ ಏನಪ್ಪ ಅಂದ್ರೆ ಯಜ್ಞವೇದಿ, ಆಮೇಲೆ ನೀರಿನ ತೊಟ್ಟಿ, ದೀಪಸ್ತಂಭ, ಆಮೇಲೆ ಏನು ಮೇಸೆ, ಆಮೇಲೆ ಧೂಪವೇದಿ ಮತ್ತು ಮಂಜುಷದ ಪೆಟ್ಟಿ. ಕಂಪ್ಲೀಟ್ ಫರ್ನಿಚರ್ಸ್, ಆಲ್ ಫರ್ನಿಚರ್ಸ್. ಯಾರು ತಗೊಂಡು ಹೋಗ್ಬೇಕಂದ್ರೆ ಗೆರ್ಸೋ ಗೋಗಾತ್, ಗೋಗಾತ್ ಅವರು. ಓಕೆನಾ, ಅವ್ರು ಏನ್ ಮಾಡ್ಬೇಕು ಇದನ್ನ ಹೊತ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ ಹಾಕಿದೀವಿ, ನೋಡಿ ಪಿಕ್ಚರ್ ಅಲ್ಲಿ ಹಾಕಿದೀವಿ ನೋಡ್ರಿ. ಅದು ಈಗ ಯಾರು ನೆಕ್ಸ್ಟ್ ಬಾಕಿ ಇರೋದು? ಇವಾಗ ಮೂರನೇದು ಮೆರಾರಿ. ಮೆರಾರಿ, ವೆರಿ ಗುಡ್. ಈಗ ಮೆರಾರಿ ಅವರ ಕಾರ್ಯಗಳು ಕೆಲಸಗಳು ಏನಲ್ಲ ಅಂತ ನಾವು ನೋಡೋದಾದ್ರೆ ಅದರಲ್ಲಿ ನಾವು ಓದ್ರಿ ಮೂವತ್ತು ಆನಸ್ನಗಲ್ಲ ವಚನದಿಂದ ಕೆಲವು ವಚನ 36 ಆನ್ವರ್ಡ್ಸ್. ಮೆರಾರಿ ವಂಶದವರ ವಶಕ್ಕೆ ಕೊಟ್ಟವುಗಳು ಯಾವವೆಂದರೆ ಗುಡಾರದ ಚೌಕಟ್ಟುಗಳು, ಅಗುಳಿಗಳು, ಕಂಬಗಳು, ಗದ್ದಿಗೆ ಕಲ್ಲುಗಳು, ಇವುಗಳ ಉಪಕರಣಗಳು, ಅಂಗಳದ ಸುತ್ತಲಿರುವ ಕಂಬಗಳು, ಅವುಗಳ ಗದ್ದಿಗೆಗಳ ಕಲ್ಲುಗಳು, ಊಟಗಳು, ಹಗ್ಗಗಳು ಇವುಗಳೇ. ಇವುಗಳ ಸಕಲ ವಿಧವಾದ ಪರಿಚರ್ಯವನ್ನು ಇವರೇ ಮಾಡಬೇಕು. ಏನ್ ಕೆಲಸಗಳು ಇವ್ರದ್ದು ಅಂತ ನೋಡ್ಬೇಕಾದ್ರೆ ಎಲ್ಲ ಪಿಲ್ಲರ್ಸ್ಗಳು, ಪಿಲ್ಲರ್ಸ್, ಆಲ್ ದ ಪಿಲ್ಲರ್ಸ್, ಸ್ತಂಭಗಳನ್ನ ಏನ್ ಮಾಡ್ಬೇಕು ಇವ್ರು ಹೊತ್ಕೊಂಡು ಹೋಗ್ಬೇಕು. ನೋಡಿ ಯಾರ್ದಿದು ಮೆರಾರಿ, ಇಲ್ಲಿ ಹಾಕಿದ್ದು ನೋಡ್ರ ನಾರ್ತ್ ಸೈಡ್ ಅಲ್ಲಿ. ಸರ್ ನೋಡಿ ಈ ಸ್ತಂಭಗಳು ಇತ್ತಲ್ಲ, ಈ ಅಂಗಳದಲ್ಲಿ ಇದ್ದಂತ ಸ್ತಂಭಗಳು ಮತ್ತು ಇಲ್ಲಿದ್ದಂತ ಅಲೆಗೆಗಳು, ಪವಿತ್ರ ಸ್ಥಳ ಮತ್ತು ಅತಿ ಪವಿತ್ರ ಸ್ಥಳದಲ್ಲಿ ಇದ್ದಂತ ಎಲ್ಲಾ ಅಲೆಗೆಗಳನ್ನೆಲ್ಲ ಬಿಚ್ಚಿ ಅದನ್ನ ಏನ್ ಮಾಡ್ಬೇಕು ಅವರು ಎತ್ಕೊಂಡು ಹೋಗ್ಬೇಕು. ಇದು ಅವರ ಒಂದು ಕೆಲಸವಾಗಿತ್ತು. ಮತ್ತೆ ಆರೋನ್ ಅವರ ಕೆಲಸಗಳು ಏನಪ್ಪ ಅಂತ ನೋಡ್ಬೇಕಾದ್ರೆ ಅವ್ರು ಏನೆಲ್ಲ ಕೆಲಸಗಳು ಮಾಡ್ಬೇಕಾದ್ರೆ ಅವ್ರು ಬಂದು ಸೂಪರ್ವೈಸರ್ ಆಗಿದ್ರು. ಸೂಪರ್ವೈಸರ್ಸ್ ಅಂದ್ರೆ ಅವ್ರನ್ನ ವಿಚಾರಣೆ ಮಾಡುವಂತ ಒಂದು ಕೆಲಸ ಅವ್ರದೇ. ಅದು ಮಾತ್ರ ಅಲ್ಲ, ಇನ್ನೊಂದು ವಿಷಯ ನಾವು ನೋಡ್ಬೇಕು. ದೇವದರ್ಶನ ಗೂಡಾರವನ್ನ ಅವರು ಹೊತ್ಕೊಂಡು ಹೋಗ್ಬೇಕಾದ್ರೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣ ಮಾಡ್ಬೇಕಾದ್ರೆ ಅದನ್ನ ಯಾರು ನೋಡಂಗಿಲ್ಲ, ತುಂಬಾ ಕೇರ್ಫುಲ್ ಆಗಿ ಅದನ್ನ ದೇವರು ಮುಚ್ಚಿ ಏನ್ ಮಾಡ್ತಾ ಇದ್ರು ಅದನ್ನ ತಗೊಂಡು ಹೋಗ್ತಾ ಇದ್ರು. ಅದು ದೇವದರ್ಶನ ಗುಡಾರ ಇರ್ಬೇಕಾದ್ರೂ ಕೂಡ ಅದು ಫುಲ್ ಆಗಿ ಮುಚ್ಚಿತ್ತು. ಪವಿತ್ರ ಸ್ಥಳ, ಅತಿ ಪವಿತ್ರ ಸ್ಥಳದಲ್ಲಿ ಯಾರು ಮಾತ್ರ ಹೋಗಬೇಕಂದ್ರೆ ಅರೋನನ ಕುಟುಂಬದವರು ಮಾತ್ರ ಅದರಲ್ಲಿ ಪ್ರವೇಶಿಸಬೇಕು. ಅವರ ಕುಟುಂಬದವರು ಅಲ್ಲದೆ ಬೇರೆ ಯಾರು ಆ ಪವಿತ್ರ ಸ್ಥಳದಲ್ಲಿ ಇದ್ದಂತ ವಸ್ತುಗಳನ್ನ ನೋಡೋದಕ್ಕೂ ಮುಟ್ಟೋದಕ್ಕೂ ಇಲ್ಲ, ಅವರಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಒಂದ್ ವೇಳೆ ಅವ್ರು ಮೀರಿ ಅದನ್ನ ಮುಟ್ಟಿದ್ರು ಅಥವಾ ಅದನ್ನ ನೋಡಿದ್ರೆ ಅವ್ರಿಗೆ ಏನ್ ದಂಡನೆ ಇತ್ತು ಅಂದ್ರೆ ಸಾವು ಅವ್ರಿಗೆ ಏನಾಯ್ತು, ದಂಡನೆಯಾಗಿತ್ತು. ಆದ್ರಿಂದ ಆರೋನ್ ಮತ್ತು ಅವರ ಕುಟುಂಬದವರು ಮಾತ್ರ ಅದನ್ನೇನ್ ಮಾಡ್ಬೇಕು, ಅದನ್ನ ಮುಚ್ಚಿ ತಗೊಂಡು ಹೋಗ್ಬೇಕು. ವಾಕ್ಯ ಓದನ ಬನ್ರಿ, ನಾಲ್ಕನೇ ಅಧ್ಯಾಯದಲ್ಲಿ, ಅರಣ್ಯಕಂಡ ನಾಲ್ಕನೇ ಅಧ್ಯಾಯದಲ್ಲಿ ವಚನಗಳು ಓದ್ರಿ, 15 ವಚನವನ್ನ ಓದೋಣ. ಹಿಂಡು ಹೊರಡುವ ಕಾಲದಲ್ಲಿ ಆರೋನನು ಅವನ ಮಕ್ಕಳು ದೇವಸ್ಥಾನದ ಎಲ್ಲಾ ಸಾಮಾನುಗಳನ್ನು ಮುಚ್ಚಿ ಸಿದ್ಧ ಮಾಡಿದ ನಂತರ ಕೆಹಾತ್ಯರು ಅವುಗಳನ್ನು ಹೊರುವುದಕ್ಕೆ ಬರಬೇಕು. ಇವರು ದೇವಸ್ಥಾನದ ಸಾಮಾನುಗಳನ್ನು ಮುಟ್ಟಬಾರದು, ಮುಟ್ಟಿದರೆ ಸತ್ತಾರು. ನೋಡಿದ್ರಾ, ಓಕೆನಾ, 15 ವರ್ಷ ಹೇಳಾಗುತ್ತೆ ಅಂದ್ರೆ ಪಾಳೆಯ ಒಂದು ಹೊರಡುವಾಗ ಪ್ರಯಾಣ ಮಾಡ್ಬೇಕಾದ್ರೆ ಆರೋನ್ ಮತ್ತು ಅವರ ಕುಟುಂಬವರು ಏನಾಗ್ಬೇಕಂದ್ರೆ ಎಲ್ಲ ವಸ್ತುಗಳನ್ನ ಅವ್ರು ಏನಾಗಬೇಕು ಅದನ್ನ ಮುಚ್ಚಬೇಕು. ಅದು ಮುಚ್ಚುವುದು ಹೇಗೆ ಅಂತ ಕೂಡ ನಾವು ಇನ್ನೊಂದು ಪಾಠದಲ್ಲಿ ನಾವು ನೋಡೋಣ. ಅದು ಹೇಗೆಲ್ಲ ಮುಚ್ಚಿ ತಗೊಂಡು ಹೋಗ್ಬೇಕು ಎಂಬುದಾಗಿ ಕೂಡ ಅಲ್ಲಿ ನಾನು ನೋಡೋಣ. ಆದ್ರೆ ಅದು ಮುಚ್ಚುವಾಗ ಅದು ಮುಚ್ಚುತ್ತಾ ಇರ್ಬೇಕಾದ್ರೆ ಅದು ಯಾರು ಏನ್ ಮಾಡ್ಬಾರ್ದಂತೆ, ಅದನ್ನ ನೋಡಬಾರದು. ಅದನ್ನ ಮುಟ್ಟಲು ಕೂಡದು, ಅವ್ರನ್ನ ಏನ್ ಮಾಡ್ಬಾರ್ದು, ಅದನ್ನ ಮುಟ್ಟಕೂಡದು. ಒಂದ್ ವೇಳೆ ಮೀರಿ ಅದನ್ನ ಮುಟ್ಟಿದ್ರೆ ಏನ್ ಅವ್ರಿಗೆ ಶಿಕ್ಷೆ ಅಂದ್ರೆ ಅವರು ಸತ್ತು ಹೋಗ್ತಾ ಇದ್ರು. ವಾಕ್ಯ 20 ವಚನ ಕೂಡ ಅದನ್ನ ನೋಡ್ರಿ, 20 ವಚನ ಓದ್ರಿ. ಕೆಹಾತ್ಯರೇ ಒಳಗೆ ಬಂದು ಒಂದು ಕ್ಷಣವಾದರೂ ಆ ಪರಿಶುದ್ಧ ವಸ್ತುಗಳನ್ನು ನೋಡಬಾರದು, ನೋಡಿದರೆ ಸತ್ತಾರು. ಏನ್ ಮಾಡಬಾರ್ದಂತೆ, ನೋಡಬಾರದು, ನೋಡಿದ್ರೆ ಏನಾಗ್ತಾರೆ, ಸಾಯ್ತಾರೆ. 18 ಹೋದ್ರಿ, ಇನ್ನೂ ಕ್ಲಿಯರ್ ಆಗಿದೆ ನೋಡ್ರಿ. 18 ವರ್ಷದ ಓದ್ಕೊಂಡ್ಬಿಟ್ರಿ.
ಕೆಹಾತ್ಯರ ಗೋತ್ರ ಕುಟುಂಬಗಳವರು ಲೇವಿಯರೊಳಗೆ ಉಳಿಯದೆ ನಾಶವಾಗುವುದಕ್ಕೆ ಆಸ್ಪದ ಕೊಡಬೇಡಿರಿ. ಅವರು ಮಹಾಪರಿಶುದ್ಧ ವಸ್ತುಗಳ ಹತ್ತಿರಕ್ಕೆ ಬರುವಾಗ ಕಾಯದಂತೆ ನೀವು ಅವರ ವಿಷಯದಲ್ಲಿ ಮಾಡಬೇಕಾದದ್ದೇನೆಂದರೆ ಆರೋನನ ಅವನ ಮಕ್ಕಳು ಒಳಗೆ ಬಂದು ಅವರವರ ಕೆಲಸಗಳನ್ನು ಅವರವರ ವರಗಳನ್ನು ಒತ್ತು ಮಾಡಬೇಕು. ಕೆಹಾತ್ಯರೇ ಒಳಗೆ ಬಂದು ಒಂದು ಕ್ಷಣವಾದರೂ ಆ ಪರಿಶುದ್ಧ ವಸ್ತುಗಳನ್ನು ನೋಡಬಾರದು, ನೋಡಿದರೆ ಸತ್ತಾರು. ನೋಡಿದ್ರ ಅರ್ಥ ಮಾಡಿದ್ರ ಏನಂತ ನೋಡ್ಬೇಕಾದ್ರೆ, ಬೇರೆ ಯಾರು ಲೇವಿ ಗೋತ್ರದಲ್ಲಿ ಹುಟ್ಟಿದ್ರು ಕೂಡ, ಅವ್ರು ಲೇವಿಯರಾಗಿದ್ರು ಕೂಡ, ಈ ಪವಿತ್ರ ಸ್ಥಳದಲ್ಲಿ ಇದ್ದಂತ ವಸ್ತುಗಳು ಯಾವ ವಸ್ತುಗಳನ್ನ ಏನ್ ಮಾಡ್ಬಾರ್ದವ್ರು ನೋಡಕೂಡದು, ಅದನ್ನ ಮುಟ್ಟಕೂಡದು. ಅಂದ್ರೆ ಯಾರಿಗೆ ಮಾತ್ರ ಅದನ್ನ ನೋಡೋದಕ್ಕೂ ಮುಟ್ಟೋದಕ್ಕೂ ಅಧಿಕಾರ ಮತ್ತು ಅವಕಾಶ ಇದೆ ಅಂದ್ರೆ, ಅರೋನು ಮತ್ತು ಅರೋನನ ಕುಟುಂಬದವರಿಗೆ ಮಾತ್ರವೇ ದೇವರು ಈ ಆಶೀರ್ವಾದನ ಕೊಟ್ಟಿದ್ರು, ಬೇರೆ ಯಾರಿಗೂ ಇಲ್ಲ. ನೋಡಿ, ಅವರೆಲ್ಲ ದೇವಿ ಗೋತ್ರದಲ್ಲಿ ಇದ್ರು, ಮತ್ತು ಅಷ್ಟು ದೇವದರ್ಶನ ಗುಡದಲ್ಲಿ ಎಷ್ಟೋ ಕಷ್ಟಗಳು ಬಿಟ್ಟರು ಕೂಡ, ಅದರಲ್ಲಿ ಇದ್ದಂತ ಪವಿತ್ರವಾದ ವಸ್ತುಗಳನ್ನ ಅಂದ್ರೆ ದೀಪಸ್ತಂಭ, ಮೇಸೆ, ಧೂಪವೇದಿ, ಮಂಚುಷದ ಪೆಟ್ಟಿ, ಅದನ್ನ ನೋಡೋದಕ್ಕೂ ಅವ್ರಿಗೇನಿಲ್ಲ ಅಧಿಕಾರ ಇಲ್ಲ, ಅದನ್ನ ಮುಟ್ಟೋದಕ್ಕೂ ಅಧಿಕಾರ ಇಲ್ಲ. ಅದನ್ನ ಮುಟ್ಟೋದಕ್ಕೂ ಅದನ್ನ ಅನುಭವಿಸೋದಕ್ಕೆ ಯಾರಿಗೆ ಮಾತ್ರ ದೇವರು ಅಧಿಕಾರ ಅವಕಾಶ ಕೊಟ್ಟಿದ್ರು ಅಂತ ನೋಡ್ಬೇಕಂದ್ರೆ ಆರೋನ್ ಮತ್ತು ತನ್ನ ಒಂದು ಕುಟುಂಬದವರು. ಬೇರೆ ಯಾರಾದ್ರೂ ಮೀರಿ ಮಾಡಿದ್ರೆ ಅವ್ರಿಗೇನಾಗ್ತಾ ಇತ್ತು, ತುಂಬಾ ಕಠಿಣವಾದ ಶಿಕ್ಷೆನ ದೇವ್ರು ಏನ್ ಮಾಡ್ತಾ ಇದ್ರು ಕೊಟ್ಟಿದ್ರು ಅಂತ ನೋಡ್ತೀವಿ. ಸಿದಲ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈಗ ನಾವ್ ಏನೆಲ್ಲ ನೋಡ್ತಾ ಬರ್ತಾ ಇದೀವಿ ಅಂದ್ರೆ, ಲೇವಿ ಇದ್ರಲ್ಲಿ ಕೆಲಸ ಮಾಡಿದಂತ ಕೆಲಸದವ್ರ ಬಗ್ಗೆ ನಾವು ನೋಡ್ಕೊಂಡ್ ಬರ್ತಾ ಇದೀವಿ. ಇದರಲ್ಲಿ ಲೇವಿಯರನ್ನ ದೇವರು ಆಯ್ಕೆ ಮಾಡ್ಕೊಂಡ್ರು, ಲೇವಿಯರಲ್ಲಿ ಮೂರು ಕುಟುಂಬ, ಗಿರ್ಸೋಮ್, ಗೋಗಾತು ಮತ್ತು ಮೆರಾರಿ, ಅದರಲ್ಲಿ ಒಂದು ಕುಟುಂಬವನ್ನ ದೇವರು ದೂರ ಬೇರೆ ಮಾಡಿದ್ರು. ಅದೇ ಯಾರಪ್ಪ ಅಂದ್ರೆ, ಅಮ್ರಾಮಿಂದ ಬಂದಂತ ಮಕ್ಕಳಾಗಿರುವಂತ ಮೋಸೆ ಮತ್ತು ಆರೋನನ್ನು, ಇವರಿಗೆ ಮಾತ್ರ ದೇವರು ಏನು ಒಂದು ಆಶೀರ್ವಾದವನ್ನ ಕೊಟ್ರು ಅಂದ್ರೆ, ಈ ದೇವದರ್ಶನ ಗುಡಾರದಲ್ಲಿ ದೇವರಿಗೆ ಆರಾಧನೆ ಮಾಡುವಂತ ಯಾಜಕರಾದಂತ ಒಂದು ಆಶೀರ್ವಾದವನ್ನ ಕೊಟ್ಟಿದ್ರು. ಅದು ಮಾತ್ರ ಅಲ್ಲದೆ, ಆ ದೇವದರ್ಶನ ಗುಡಾರದಲ್ಲಿ ಇರುವಂತ ಪವಿತ್ರವಾದ ಸ್ಥಳ ವಸ್ತುಗಳನ್ನ ನೋಡೋದಕ್ಕೂ ಅದನ್ನ ಮುಟ್ಟೋದಕ್ಕೂ ಅವ್ರಿಗೆ ಮಾತ್ರ ಏನಾಗಿತ್ತು ಅಧಿಕ, ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಅದರಲ್ಲಿ ಭಾಗವಹಿಸಿದ್ರೆ ಅವರಿಗೆ ಸಾವು ಏನಾಗಿತ್ತು, ದಂಡನೆ ಆಗಿತ್ತು ಅಂತ ನಾವು ನೋಡ್ತೀವಿ. ಆಗಿರ್ಬೇಕಾದ್ರೆ ಈಗ ಇವ್ರಿಗೆ ಕೆಲಸ ಮಾಡೋದಕ್ಕೆ ದೇವದರ್ಶನ ಗುಡಾರವನ್ನ ಸ್ಥಾಪನೆ ಮಾಡಿದ್ರು, ಹೆಂಗೆ ಇವ್ರು ಹೊತ್ಕೊಂಡು ಹೋಗ್ತಾ ಇದ್ದದನ್ನೆಲ್ಲ ಅಂತ ನೋಡ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಓದೋಣ ಬನ್ರಿ. ಈಗ ಅದೇ ಅರಣ್ಯಕಂಡ 7ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನ ನಾವು ಓದೋಣ ಬನ್ರಿ. ಅರಣ್ಯಕಂಡ 7ನೇ ಅಧ್ಯಾಯದಲ್ಲಿ 1ರಿಂದ ಕೆಲವು ವಚನಗಳನ್ನ ಓದೋಣ. ಮೋಶೆ ದೇವದರ್ಶನದ ಗುಡಾರವನ್ನು ಎತ್ತಿ ನಿಲ್ಲಿಸಿ ಅದನ್ನು, ಅದರ ಸಾಮಾನುಗಳನ್ನು, ಯಜ್ಞವೇದಿಯನ್ನು, ವೇದಿಯ ಉಪಕರಣಗಳನ್ನು ಅಭಿಷೇಕಿಸಿ ಪ್ರತಿಷ್ಠಿಸಿದಾಗ ಇಸ್ರಾಯೇಲ್ಯರ ಪ್ರಧಾನ ಪುರುಷರು ಅಂದರೆ ಗೋತ್ರ ಪ್ರಮುಖರಾಗಿದ್ದು ಕುಲಾಧಿಪತಿಗಳಾಗಿಯೂ ಲೆಕ್ಕಿಸಲ್ಪಟ್ಟ ಭಟರ ಮೇಲೆ ನಾಯಕನಾಗಿಯೂ ಇದ್ದವರು ಕಾಣಿಕೆಗಳನ್ನು ತಂದು ಸಮರ್ಪಿಸಿದರು. ಈಗ ಮೋಶೆ ಗುಡಾರವನ್ನ ಸ್ಥಾಪನೆ ಮಾಡಿ ಇದೆಲ್ಲ ಕೆಲಸಗಳನ್ನ ಅವರೆಲ್ಲರನ್ನ ಅಪಾಯಿಂಟ್ಮೆಂಟ್ ಮಾಡಿದ ಮೇಲೆ ಏನಾಯ್ತಂತ ನೋಡ್ಬೇಕಾದ್ರೆ, ಗೋತ್ರ ಒಂದೊಂದು ಇಸ್ರಾಯೇಲರಲ್ಲಿ ಇದ್ದಂತ ವಂಶಾಧಿಪತಿಗಳು ಮತ್ತು ದೊಡ್ಡ ಇವರೆಲ್ಲ ಸೇರಿ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ಎಲ್ಡರ್ಸ್ ಆಫ್ ಇಸ್ರಾಯೇಲ್ ಅವರೆಲ್ಲ ಸೇರಿ ಕಾಣಿಕೆನ ಏನ್ ಮಾಡಿದ್ರು, ತಂದ್ಕೊಟ್ರು ದೇವದರ್ಶನ ಗುಳಾರಕ್ಕೆ. ಏನೆಲ್ಲ ಕೊಟ್ರು ಅಂತ ನಾನು ಮಾಡೋಣ, ಓದನ ಹೋದ್ರಿ ಏನ್ ಕೊಟ್ರು ಅವ್ರ ಕಾಣಿಕೆಯಾಗಿ ಅಂತ ಓದನ. ಕಂಟಿನ್ಯೂ ಮಾಡಿ ಸಿಸ್ಟರ್. ಇಬ್ಬಿಬ್ಬರಿವು ಒಂದು ಕಮಾನು ಬಂಡಿಯನ್ನು, ಒಂದು ಜೋಡಿ ಎತ್ತುಗಳನ್ನು, ಅಂತೂ 6 ಬಂಡಿಗಳನ್ನು, 6 ಜೋಡಿ ಎತ್ತುಗಳನ್ನು ದೇವದರ್ಶನದ ಗುಡಾರದ ಮುಂದೆ ಯಹೋವನ ಸನ್ನಿಧಿಗೆ ತಂದು ಒಪ್ಪಿಸಿದರು. ಓಕೆ ಸಾಕು ಸಿಸ್ಟರ್. ಹಂಗಾದ್ರೆ ಇವ್ರು ಏನನ್ನ ಒಪ್ಪಿಸಿದ್ರು ಅಂತ ನೋಡ್ಬೇಕಾದ್ರೆ, ಎಷ್ಟು ಬಂಡಿ ಅಂತ ನೋಡ್ಬೇಕಾದ್ರೆ 6 ಬಂಡಿನ ಕೊಟ್ರು. 6 ವ್ಯಾಗನ್ಸ್, ಕವರ್ಡ್ ವ್ಯಾಗನ್ಸ್ ಅಂದ್ರೆ ಅದು ಕಮಾನು ಬಂಡಿ ಅಂತ ನೋಡಿದೆ ಅಂದ್ರೆ ಕವರ್ಡ್ ಏನಾಗಿರ್ತದೆ, ಮುಚ್ಚಿರ್ತದೆ,
ಎಷ್ಟಪ್ಪ ಅಂತ ನೋಡ್ಬೇಕಾದ್ರೆ ಆರು ಬಂಡಿಗಳನ್ನ ಏನ್ ಮಾಡ್ತಾ ಇದ್ರು ತಂದು ಕೊಟ್ರು ವ್ಯಾಗನ್ಸ್ಗಳು. ಇಬ್ರು ಗೋತ್ರದವರು ಒಂದು ಗಾಡಿನ ಒಂದು ಬಂಡಿನ ಏನ್ ಮಾಡ್ತಾ ಇದ್ರು ಕೊಡ್ತಾ ಇದ್ರು. ಮತ್ತೆ ಒಂದೊಂದು ಗೋತ್ರದವರು ಗೋತ್ರ ಕುಲಾಧಿಪತಿಗಳು ಏನ್ ಮಾಡಿದ್ರು ಒಂದೊಂದು ಎತ್ತನ್ನ ಕೊಟ್ರು, ಒಟ್ಟು 12 ಕೊಟ್ರು ಅಂತ ನೋಡ್ತೀವಿ. 12 ಓಕೆನಾ? ಸರಿ, ಈಗ ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಗಾಡಿ ಕೊಡಲ್ಪಟ್ಟಿತ್ತು ಓದನ ಬನ್ರಿ. ಈಗ 6ನೇ ವರ್ಷದಿಂದ ಓದ್ರಿ ಸಿಸ್ಟರ್. 6th ವರ್ಷ ಅನ್ವರ್ಡ್ಸ್ ಯಾರಾದ್ರೂ ಓದ್ತಾರೇನು? ಆಜ್ಞಾಪಿಸಲಾದ ಮೋಶೆ ಆ ಬಂಡಿಯನ್ನು ಎತ್ತುಗಳನ್ನು ತೆಗೆದುಕೊಂಡು ಲೇವಿಯರಿಗೆ ಕೊಟ್ಟನು. ಅವನು ಗೆರ್ಷೋನ್ಯರಿಗೆ ಅವರು ಮಾಡಬೇಕಾದ ಕೆಲಸಕ್ಕೆ ತಕ್ಕ ಹಾಗೆ ಎರಡು ಬಂಡಿ ಎರಡು ಜೋಡಿ ಎತ್ತುಗಳನ್ನು, ಮೆರಾರಿಯರಿಗೋಸ್ಕರ ಅವರ ಕೆಲಸಕ್ಕೆ ತಕ್ಕ ಹಾಗೆ 4 ಬಂಡಿ 4 ಜೋಡಿ ಎತ್ತುಗಳನ್ನು ಮಹಾಯಾಜಕನಾದ ಆರೋನನ ಮಗನಾದ ಇತಾಮಾರನ ಕೈಗೆ ಒಪ್ಪಿಸಿದನು. ಸಾಕು. ಈಗ ಆರು ಗಾಡಿಯಲ್ಲಿ ಯಾರ್ಯಾರಿಗೆ ಗಾಡಿ ಕೊಡಲ್ಪಟ್ಟಿತ್ತು, ಎಷ್ಟು ಗಾಡಿ ಕೊಡಲ್ಪಟ್ಟಿತ್ತು ಅಂತ ನೋಡ್ಬೇಕಾದ್ರೆ ನೋಡ್ರಿ, ಇಲ್ಲಿ ಹಾಕಿದೀನಿ ಚಾರ್ಟಲ್ಲಿ ಗಾಡಿ ಕೊಡಲ್ಪಟ್ಟಿತ್ತು ಅಂತ ನೋಡ್ಬೇಕಾದ್ರೆ 4 ಕೊಡಲ್ಪಟ್ಟಿತ್ತು, 8 ಎತ್ತುಗಳು ಕೊಡಲ್ಪಟ್ಟಿತ್ತು. ಯಾಕಂದ್ರೆ ಇವರಿಗೆ ಕೆಲಸ ಅಧಿಕವಾದ ಕೆಲಸ, ಎಲ್ಲ ಬರ್ಡನ್ಸ್ ತುಂಬಾ ಭಾರವನ್ನ ಒತ್ತುವಂತ ಕೆಲಸಗಳು ಇವರಿಗೆ ಕೊಡಲ್ಪಟ್ಟಿದೆ. ಅಂದ್ರೆ ಈ ಪಿಲ್ಲರ್ಸ್ ಸ್ತಂಭಗಳಿತ್ತಲ್ಲ, ಎಷ್ಟೋ ಸ್ತಂಭಗಳಿರ್ತದೆ, ಅದನ್ನೆಲ್ಲ ಒತ್ಕೊಂಡು ಏನ್ ಮಾಡ್ಬೇಕು ಅವರು ಅದ್ರಲ್ಲಿ ಹಾಕೊಂಡು ಒತ್ಕೊಂಡು ಹೋಗ್ಬೇಕು ಅವರು. ಸೊ ಅವ್ರಿಗೆ ಎಷ್ಟು ಗಾಡಿ ಕೊಡಲ್ಪಟ್ಟಿತ್ತು? 4 ಗಾಡಿ ಕೊಡಲ್ಪಟ್ಟಿತ್ತು. ಓಕೆನಾ? ನೆಕ್ಸ್ಟ್ ನೋಡ್ತೀವಿ. ಮತ್ತೆ ಯಾರಿಗೆ? ಇವರಿಗೆ. ಯಾರಿಗೆ ಯಾರಿಗೆ 4 ಕೊಡಲ್ಪಟ್ಟಿತ್ತು ಅಂದ್ರೆ ಮೆರಾರಿ ಗೆರ್ಸಮ್ಗೆ ಪುತ್ರ, ಅವ್ರಿಗೆ 4 ಕೊಡಲ್ಪಟ್ಟಿತ್ತು. ಮೆರಾರಿಗೆ ಇವರಿಗೆ ಗೆರ್ಸಮ್ಗೆ 2 ಗಾಡಿ ಏನಾಗಿದೆ ಕೊಡಲ್ಪಟ್ಟಿತ್ತು ಅಂತ ನಾವು ನೋಡ್ತೀವಿ. ಈಗ ಇನ್ನು ಬಾಕಿ ಇರೋದು ಯಾರು ಅಂತ ನೋಡ್ಬೇಕಾದ್ರೆ ಈಗ ಬಾಕಿ ಯಾರು? ಗೋಗಾತಿಯವರು. ಗೋಗಾತ ಅವ್ರಿಗೆ ಏನಾಗಿಲ್ಲ, ಏನು ಗಾಡಿ ಏನಾಗಿಲ್ಲ, ಕೊಡಲ್ಪಟ್ಟಿಲ್ಲ. ಮತ್ತೆ ಅವ್ರು ಹೆಂಗಪ್ಪ ಹೊತ್ಕೊಂಡ್ಬೇಕು ಅಂತ ನೋಡ್ಬೇಕಾದ್ರೆ ಅವರು ತನ್ನ ತೋಲ್ ಮೇಲೆ ಏನಾಗ್ಬೇಕು ಹೊತ್ಕೊಂಡು ಹೋಗ್ಬೇಕು. 9ನೇ ವರ್ಷ ಓದ್ರಿ ಸಿಸ್ಟರ್. 9th ವರ್ಷ. ಕೆಹಾತ್ಯರಿಗೆ ಮಾತ್ರ ಏನೂ ಕೊಡಲಿಲ್ಲ. ದೇವದರ್ಶನದ ಗುಡಾರದ ಸಾಮಾನುಗಳನ್ನು ವಹಿಸುವುದೇ ಅವರಿಗೆ ನೇಮಕವಾದ ಕೆಲಸ. ಅವರು ಅವುಗಳನ್ನು ಹೆಗಲಿನ ಮೇಲೆ ಹೊರುತ್ತಿದ್ದರು. ಅದನ್ನ ಹೊತ್ಕೊಂಡು ಹೋಗ್ಬೇಕು. ಪಾಪ ಇಲ್ಲ ತುಂಬಾ ಇವರು, ಯಾಕೆಂದ್ರೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು, ಹೊತ್ಕೊಂಡು ಹೋಗ್ಬೇಕು. ದೇವದರ್ಶನ ಗುಡಾರ ಮೇಘಸ್ತಂಭ ಎಲ್ಲ ಹೋಗುತ್ತಾ ಅಲ್ಲೆಲ್ಲ ಇವ್ರು ಏನ್ ಮಾಡ್ಬೇಕು, ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಸರಿನ, ಅರ್ಥ ಮಾಡ್ಕೊಂಡ್ರಲ್ಲ. ಈಗ ನಾವು ಆ ದೇವದರ್ಶನ ಗುಡಾರದಲ್ಲಿ ಕೆಲಸ ಮಾಡುವಂತವ್ರು ಅವ್ರಿಗೆಲ್ಲ ಏನೆಲ್ಲ ಕೆಲಸಗಳು ಕೊಡಲ್ಪಟ್ಟಿತ್ತು ಎಂಬುದಾಗಿ ಏನ್ ಮಾಡ್ತಾ ಇದ್ವಿ ನಾವು ಈಗ ನೋಡಿದ್ದೀವಿ. ಸರಿ, ಈಗ ಇದರಲ್ಲಿ ಇರುವಂತ ಒಂದು ಆತ್ಮೀಕ ಅರ್ಥವು ಏನಂತ ಏನ್ ಮಾಡೋಣ ನಾವು ನೋಡೋಣ. ಈ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಗೆನೆಲ್ಲ ಚೆನ್ನಾಗಿ ಗೊತ್ತು ಏನಪ್ಪ ಅಂತ ನೋಡ್ಬೇಕಾದ್ರೆ ಈ ಒಂದು ದೇವದರ್ಶನ ಗುಳಾರ ಏನಾಗಿದೆ ಅಂದ್ರೆ ನಮ್ಗೆ ಒಂದು ಛಾಯೆಯಾಗಿದೆ. ಒಂದು ಛಾಯೆ ಅಂತ ನಾವ್ ಏನ್ ಮಾಡ್ತೀವಿ ಇದ್ರ ಬಗ್ಗೆ ಓದ್ತೀವಿ. ಎಬ್ರಯ 18ನೇ ಅಧ್ಯಾಯದಲ್ಲಿ 5ನೇ ವಚನವನ್ನ ಓದೋಣ. ಹೆಬ್ರೂಸ್ 8:5 ಓದೋಣ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು ಮೋಶೆಯ ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನೂ ಮಾಡಿಸಬೇಕು ಎಂದು ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ. ನೋಡಿದ್ರ ಹಂಗಾರೆ ಇವು ಏನಾಗಿದೆ ಅಂದ್ರೆ ಪರಲೋಕ ಮೇಲುಗಳ ಒಂದು ಛಾಯೆಯಾಗಿದೆ. ಮೇಲುಗಳ ಒಂದು ಛಾಯೆ ಅಂತ ಅಂದ್ರೆ ಏನಪ್ಪ ಅಂದ್ರೆ ಈ ದೇವದರ್ಶನ ಗುಳಾರ ಒಂದು ಛಾಯೆ. ಅದರಲ್ಲಿ ಕೆಲಸ ಮಾಡಿದವರು ಮತ್ತೆ ಅವರು ಯಾರ್ಯಾರೆಲ್ಲ ಏನೆಲ್ಲ ಕೆಲಸಗಳು ಮಾಡಿದ್ರು ಇದೆಲ್ಲವೂ ಏನಾಗಿದೆ ಅಂದ್ರೆ ಇವೆಲ್ಲವೂ ಕೂಡ ಒಂದು ಛಾಯೆ ಆಗಿದೆ. ಏನಕ್ಕೆ ಛಾಯೆ ಆಗಿದೆ ಈ ದೇವದರ್ಶನ ಗುಡಾರ ಅಂದ್ರೆ, ಈ ದೇವದರ್ಶನ ಗುಡಾರ ನಮ್ಗೆಲ್ಲರೂ ಗೊತ್ತು, ಇದು ದೇವರಿಗೆ ಆಲಯವಾಗಿತ್ತು. ದಿಸ್ ಇಸ್ ದಿ ಫಸ್ಟ್ ಟೆಂಪಲ್ ಆಫ್ ಗಾಡ್. ದೇವರು ತನಗೋಸ್ಕರ ಉಂಟು ಮಾಡಿದಂತ
ಒಂದು ಆಲಯ ಯಾವುದಂತ ನೋಡ್ಬೇಕಾದ್ರೆ ಅದು ಆಗಿತ್ತು. ಸರಿನಾ? ಸರಿ. ಈ ಆಲಯ ಈಗ ಯಾರಾಗಿದ್ದೀವಿ ಅಂತ ನೋಡ್ಬೇಕಾದ್ರೆ ಬೈಬಲ್ ಏನ್ ಹೇಳ್ತದೆ? ನೀವೇ ದೇವರ ಆಲಯವಾಗಿದ್ದೀರಿ. ವಾಕ್ಯ ಎಲ್ಲ ನಮ್ಗೆ ಗೊತ್ತಲ್ಲ, ಎಷ್ಟೋ ಕಡೆ ಹೊಸ ಒಡನ್ ಪಡಿಕೆಯಲ್ಲಿ ನಾವು ಓದ್ತೀವಿ. ಈಗ ದೇವರು ವಾಸ ಮಾಡುವಂತ ಆಲಯ ಯಾವುದು? ದೇವರು ಈ ಗುಡಾರದಲ್ಲಿ ವಾಸ ಮಾಡ್ತಾರ ಅಂದ್ರೆ ಇಲ್ಲ, ದೇವದರ್ಶನ ಗುಡಾರದಲ್ಲಿ ಅವ್ರು ವಾಸ ಮಾಡಲ್ಲ. ಅವ್ರು ವಾಸ ಮಾಡುವಂತ ಆ ಆಲಯ ಯಾವ್ದಂತ ನೋಡ್ಬೇಕಾದ್ರೆ ಒಂದನೇ ಕೊರಿಂಥ್ಯದ ಅವರಿಗೆ ಮೂರನೇ ಅಧ್ಯಾಯದಲ್ಲಿ ವಚನ 16-17 ವಚನವನ್ನ ಓದೋಣ. ನೀವು ದೇವರ ಆಲಯವಾಗಿದ್ದೇರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು, ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಇದೇ ನಾವು ಎಫೆಸದವರಿಗೆ ಕೂಡ ನಾವು ಅಲ್ಲೂ ಕೂಡ ಓದ್ಬೋದು. ವಚನ ಓದೋದು ಬೇಡದಲ್ಲಿ ವಚನಗಳು 20-22 ವರೆಗೆ ಓದೋದು. ಆದ್ರೂ ಕೂಡ ಅಲ್ಲಿ ಕೂಡ ಏನ್ ಹೇಳ್ತದೆ ಅಂದ್ರೆ ನಾವೇ ದೇವರಿಗೆ ಆಲಯವಾಗಿದ್ದೀವಿ. ವಿ ಆರ್ ದಿ ಟೆಂಪಲ್ ಆಫ್ ಗಾಡ್. ನಾವೇ ಈ ಆಲಯದಲ್ಲಿ ಆಲಯವಾಗಿದ್ದೀವಿ. ಈ ಆಲಯವನ್ನ ಕಟ್ಟೋದು ಎಲ್ಲ ವಿಷಯವು ನಾವು ನೋಡ್ತಾ ಬಂದ ಕಾಲದ ಪಾಠದಲ್ಲಿ ಕೂಡ ಏನೆಲ್ಲ ನೋಡ್ಕೊಂಡು ಬಂದಂದ್ರೆ ಅದರ ಒಂದು ಆತ್ಮಿಕ ಅರ್ಥಗಳು ಎಲ್ಲವೂ ಕೂಡ ನಮ್ಮನ್ನೇ ಏನಾಗುತ್ತೆ ಸೂಚಿಸ್ತದೆ. ಈ ಆಲಯದಲ್ಲ, ಈ ಆಲಯದಲ್ಲಿ ಮುಖ್ಯವಾದ ಕಲ್ಲು, ಮುಖ್ಯವಾದ ಒಂದು ಪರ್ಸನ್ ಯಾರಪ್ಪ ಅಂತ ನೋಡ್ಬೇಕಾದ್ರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಇರುವಂತ ಒಂದೊಂದು ವಸ್ತುಗಳು ಕೂಡ ಯಾರನ್ನ ನೋಡಿಸ್ತಾ ಇದ್ದ ಅಂದ್ರೆ ನಮ್ಗೆ ದೇವದರ್ಶನ ಗುಡಾರದಲ್ಲಿ ಒಂದೊಂದು ವಸ್ತುಗಳಲ್ಲಿ ಯಾರನ್ನ ನಾವು ನೋಡಬಹುದು ಅಂದ್ರೆ ಅದರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನೋಡಬಹುದು. ಮತ್ತು ಅವರ ದೇಹವಾಗಿರುವಂತ ಸಭೆಯನ್ನು ಕೂಡ ಏನ್ ಮಾಡ್ಬೋದು ಅದರಲ್ಲಿ ನಾವು ನೋಡಬಹುದು. ನಾವು ನೋಡಿದೀವಲ್ಲ ಒಂದು ಪಾಠದಲ್ಲಿ, ಎಲ್ಲವೂ ಪಾಠದಲ್ಲಿ ಕಲ್ತಿದೀವಿ. ಈ ದೇವದರ್ಶನ ಗುಡಾರದಲ್ಲಿ ಅಂಗಳದಲ್ಲಿ ಇರುವಂತ ಬಾಗಿಲು ಅಂದ್ರೆ ಅಂಗಳದ ಬಾಗಿಲು ಏನ್ ಯಾರನ್ನ ಸೂಚಿಸ್ತದೆ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನದ. ಯೇಸು ಹೇಳ್ತಾರೆ ನಾನೇ ಬಾಗಿಲು ಅಂತಾರೆ. ಸಿಗುತ್ತೆ ಮೊದಲನೇದಾಗಿ ಅಂದ್ರೆ ಯಜ್ಞವೇದಿ ಸಿಗುತ್ತೆ. ಅದು ಅವ್ರು ನಮಗೋಸ್ಕರ ಕೊಟ್ಟಂತ ಆ ವಿಮೋಚನಾ ಕ್ರಯವನ್ನ ಸೂಚಿಸ್ತದೆ, ಅಂದ್ರೆ ಈಡು ಬಲಿಯನ್ನ ಏನ್ ಮಾಡುತ್ತದೆ ಸೂಚಿಸ್ತದೆ. ಇನ್ನು ಮುಂದೆ ಹೋದ್ರೆ ನಮ್ಗೆ ನೀರಿನ ತೊಟ್ಟಿ ಇದೆ, ಅದು ಅವ್ರು ಕೊಟ್ಟಂತ ಅವರ ವಾಕ್ಯವನ್ನ ಸತ್ಯವನ್ನ ನಮ್ಗೇನಾಗುತ್ತೆ ಸೂಚಿಸ್ತದೆ. ಇನ್ನು ಮುಂದೆ ನಾನು ಮುಂದುವರಿಸಿದ್ರೆ ನಾವೆಲ್ಲಿ ಹೋಗ್ಬೋದು ಅಂದ್ರೆ ಪವಿತ್ರ ಸ್ಥಳಕ್ಕೆ ಹೋಗ್ಬೋದು. ಆ ಪವಿತ್ರ ಸ್ಥಳದಲ್ಲಿ ನಾವು ಪ್ರವೇಶಿಸಿದ್ರೆ ನಮ್ಗೆ ದೀಪ ಸ್ತಂಭ ಇರ್ತದೆ. ಅಂದ್ರೆ ದೇವರು ಪವಿತ್ರಾತ್ಮದ ಒಂದು ಏನ್ ಕೊಡ್ತಾರೆ ನಮ್ಗೆ ಎನ್ಲೈಟನ್ಮೆಂಟ್ ಅಂದ್ರೆ ಬೆಳಕು ಸಿಗುತ್ತದೆ ಅಂತ ನೋಡ್ತೀವಿ. ವಿದ್ಯಾ ಸಿಸ್ಟರ್ ಮಾರ್ಕ್ ಮಾಡ್ಬೇಡ್ರಿ. ಓಕೆ, ಹಂಗೆ ನಾವು ಹೋದ್ರೆ ಇನ್ನ ಅದರ ಒಂದು ಬಲಗಡೆಯಲ್ಲಿ ನೋಡ್ಬೇಕಾದ್ರೆ ನಮಗಾಗಿ ಏನಿರಲ್ಪಟ್ಟಿದೆ, ಜೀವವುಳ್ಳ ರೊಟ್ಟಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೂಚಿಸ್ತದೆ. ಆ ಮೇಸೆ, ಆಮೇಲೆ ಧೂಪವೇದಿ, ಇದೆಲ್ಲವೂ ಕೂಡ ನಾವು ಕಳೆದ ಪಾಠದಲ್ಲಿ ಕೂಡ ನಾವು ನೋಡಿದ್ದ ಮಂಚಸದ ಪೆಟ್ಟಿ, ಅದರಲ್ಲಿ ಅಡಗಿರುವಂತ ಸತ್ಯವು 144,000 ಮಂದಿ ಸೇರಿರುವಂತ ಸಭೆ, ಇದೆಲ್ಲವೂ ಕೂಡ ನಾವು ಎಲ್ಲಿ ನೋಡಿದೀವಿ ಅಂದ್ರೆ ದೇವದರ್ಶನದ ಗೂಡಾರದಲ್ಲಿ ಏನಾಗಿದ್ದೀವಿ ನೋಡಿದೀವಿ. ಸರಿ, ಈಗ ಅದರಲ್ಲಿ ಸೇವೆ ಮಾಡಿದಂತ ಈ ಸೇವಕರು, ಸರ್ವೆಂಟ್ಸ್, ಎಂಪ್ಲಾಯೀಸ್, ಇವರು ಯಾರನ್ನೆಲ್ಲ ಯಾರಿಗೆ ಇವರು ಹೋಲಿಕೆಯಾಗಿದ್ದಾರೆ ಅಂದ್ರೆ ಈ ಆಲಯದಲ್ಲಿ ಕೆಲಸ ಮಾಡುವಂತ ನಮ್ಮನ್ನೇನಾಗ್ತದೆ ಸೂಚಿಸ್ತದೆ. ನೋಡಿ, ಇದರಲ್ಲಿ ಮೂರು ಗುಂಪು ಇತ್ತು. ಯಾರಿದ್ರು? ಗೆರ್ಸಮ್, ಗೋಗಾತ್, ಮೆರಾರಿ. ಇವರೆಲ್ಲರಿಗೂ ತುಂಬಾ ಕಠಿಣವಾದ ಕೆಲಸಗಳು ಇವ್ರು ಮಾಡ್ತಾ ಇದ್ರು ಅಲ್ವಾ. ಭಾರವನ್ನ ಹೊತ್ಕೊಂಡು ಹೋಗ್ಬೇಕು, ತನ್ನ ಹೆದ ತನ್ನ ಏನಾಗ್ಬೇಕು ತನ್ನ ಶೋಲ್ಡರ್ ಮೇಲೆ ಹೊತ್ಕೊಂಡು ಹೋಗುವಂತ ಕೆಲಸಗಳು. ಆದರೆ ಇದರಲ್ಲಿ ತುಂಬಾ ಆಶೀರ್ವಾದವಾದ ಒಂದು, ಇದರಲ್ಲಿ ಎಲ್ಲರಿಗಿಂತ ತುಂಬಾ ಆಶೀರ್ವಾದವನ್ನ ಹೊತ್ಕೊಂಡವ್ರು ಯಾರಂತ ನೋಡ್ಬೇಕಾದ್ರೆ ಆರೋನ್ ಮತ್ತು ಅವರ ಕುಟುಂಬದವರು. ಅವರೇ ಯಾಜಕದ ಒಂದು ಕೆಲಸವನ್ನ ಅವ್ರು ಪಡ್ಕೊಂಡ್ರು. ಅದು ಮಾತ್ರವಲ್ಲದೆ
ಈ ದೇವದರ್ಶನ ಗುಡಾರದಲ್ಲಿ ಇರುವಂತ ಎಲ್ಲಾ ಪವಿತ್ರ ವಸ್ತುಗಳನ್ನ ನೋಡೋದಕ್ಕೂ ಅದನ್ನ ಮುಟ್ಟುವುದಕ್ಕೂ ಅದನ್ನ ಅನುಭವಿಸೋದಕ್ಕೂ ಅವರಿಗೆ ಮಾತ್ರವೂ ದೇವರು ಏನ್ ಮಾಡಿದ್ರು ಅಧಿಕಾರವನ್ನ ಏನ್ ಮಾಡಿದ್ರು ಕೊಟ್ಟಿದ್ರು. ಇದು ಏನಪ್ಪ ಸೂಚಿಸ್ತದೆ ಅಂತ ನಾವು ನೋಡೋದಾದ್ರೆ ನೋಡಿ, ಈ ಒಂದು ಸಭೆ, ಈ ಒಂದು ದೇವರ ಆಲಯವು ಯಾವಾಗ ಪ್ರಾರಂಭ ಆಗಿದೆ, ಇದರ ಒಂದು ಕೆಲಸಗಳು ಅಂತ ನೋಡ್ಬೇಕಾದ್ರೆ ಇದನ್ನ ಪ್ರಾರಂಭ ಮಾಡಿಬಿಟ್ಟು ಯಾರಂತ ನೋಡ್ಬೇಕು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಮೊದಲನೇ ಬರುವಿಕೆಯಲ್ಲಿ ಬಂದು ಏನ್ ಮಾಡಿದ್ರು, ಇದನ್ನ ಪ್ರಾರಂಭಿಸಿ ಬಿಟ್ಟು ಹೋದ್ರು. ಈಗ ಎರಡನೇ ಬರುವಿಕೆಯಲ್ಲಿ ಬಂದು ಇದರ ಕೆಲಸವನ್ನ ಏನ್ ಮಾಡಿದ್ದಾರೆ, ಮುಗಿಸ್ತಾರೆ. ಅದರಿಂದನ ಯೇಸು ಸ್ವಾಮಿಗೆ ಏನಂತ ಹೇಳಲ್ಪಟ್ಟಿದೆ ಅಂದ್ರೆ, ವಿಶ್ವಾಸವನ್ನ ಪ್ರಾರಂಭಿಸುವನು ಮತ್ತು ಅದನ್ನ ಅಂತ್ಯಗೊಳಿಸುವಾಗಿರುವಂತ ಯೇಸು ಕ್ರಿಸ್ತನ್ ಅಂತ ಹೇಳಲ್ಪಟ್ಟಿದೆ. ವಾಕ್ಯ ಓದ್ರಿ, ಎಬ್ರಾಯದವರಿಗೆ 12ನೇ ಅಧ್ಯಾಯದಲ್ಲಿ 1ನೇ ವಚನವನ್ನ ಓದೋಣ. ಹೆಬ್ರೂಸ್ 12:1. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನೋಡಿದ್ರೆ ನಂಬಿಕೆಯನ್ನ ಏನ್ ಮಾಡಿದ್ರು, ಅದನ್ನ ಪ್ರಾರಂಭಿಸಿದವರು ಮತ್ತು ಪೂರೈಸುವವರಾಗಿರುವಂತ ಯೇಸು ಕ್ರಿಸ್ತನು ಅವ್ರನ್ನ ನೋಡಿ ಅವರ ಮೇಲೆ ನೋಟವಿಟ್ಟು ನಮ್ಮ ಓಟವನ್ನ ಚಿರಚಿತ್ತದಿಂದ ಓಡೋಣ. ನಿಮಗೆ ಪೌಲರ್ ಹೇಳ್ತಾರೆ ಅಂದ್ರೆ, ಈ ಆಲಯದ ಕೆಲಸಗಳು ಯಾವಾಗಿಂದ ಪ್ರಾರಂಭ ಮಾಡಿದಂದ್ರೆ, ಯೇಸು ತನ್ನ ಮೊದಲನೇ ಬರುವಿಕೆಯಲ್ಲಿ ಅದನ್ನ ಪ್ರಾರಂಭಿಸಿದ್ರು, ಅದರ ಅಂತ್ಯವಾಗ ಎರಡನೇ ಬರುವಿಕೆಯಲ್ಲಿ ಬಂದಿದ್ದಾರಲ್ಲ, ಬಂದು ಆ ಸಭೆಯ ಒಂದು ಏನ್ ಮಾಡ್ತಾರೆ, ಅದನ್ನ ಎಣಿಕೆಯನ್ನ ಅದನ್ನ ಮುಗಿಸ್ತಾರೆ. ಓಕೆನಾ? ಸೊ ಆದ್ರೆ ಇಲ್ಲಿ ವಾಕ್ಯದಲ್ಲಿ ಓದಿದ ಪ್ರಕಾರ, ಆದ್ರೆ ಇದರ ಮಧ್ಯದಲ್ಲಿ ಈ ದೇವದರ್ಶನ ಗೋಳರ ಅರಣ್ಯದಲ್ಲಿ ಹಲವಾರು ಕಡೆ ಅಳೆದಾಡಿತ್ತೋ ಅದೇ ಪ್ರಕಾರವೇ ಈಗ ದೇವದರ್ಶನ ಗುಡಾರವು ದೇವರ ಆಲಯ ಏನಾಗ್ತಾ ಇದೆ, ಎಲ್ಲ ಕಡೆ 2000 ವರ್ಷದಿಂದ ಹಲವಾರು ಏನಾಗಿದೆ ಅಲೆದಾಟಗಳು ಇದಕ್ಕೆ ಆಗಿದೆ ಚರ್ಚ್ಗೆ. ಆದ್ರೆ ಆ ಒಂದು ಕೆಲಸ ಪೂರೈಸೋದಕ್ಕೆ, ಈ ದೇವದರ್ಶನ ಗುಡಾರ ಪೂರೈಸೋದಕ್ಕೆ ಮತ್ತು ಅದರ ಕೆಲಸಕ್ಕೆ, ಅದರಲ್ಲಿ ಕೆಲಸ ಮಾಡಿದವರು ಎಷ್ಟೋ ಮಂದಿ ಏನ್ ಮಾಡಿದ್ದಾರೆ, ಇದಕ್ಕಾಗಿ ಕಷ್ಟಗಳನ್ನ ಬಿದ್ದಿದ್ದಾರೆ. ಉದಾಹರಣೆಗೆ ನಾನು ಹೇಳ್ಬೇಕಾದ್ರೆ ನೋಡಿ, ಈಗ ಬ್ರದರ್ಸ್ ಮ್ಯೂಟ್ ಮಾಡ್ರಿ, ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ, ತುಂಬಾ ಮ್ಯೂಟ್ ಮಾಡ್ಕೊಳ್ರಿ, ಓದ್ಬೇಕಾದ್ರೆ ಮಾತ್ರ. ಓಕೆ ಸರಿ, ಈಗ ನೋಡಿ, ನೋಡೋದಾದ್ರೆ ಈಗ ಉದಾಹರಣೆಗೆ ನಾವು ಏನ್ ಬೇಕಾದ್ರೆ, ಈಗ ನಮ್ಮ ಈ ಬೈಬಲು, ಈ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಿ ನಮ್ಮ ಭಾಷೆಗಳಲ್ಲಿ ತರೋದಕ್ಕೆ ಎಷ್ಟೋ ಮಂದಿ ಏನಾಗಿದ್ದಾರೆ ಕ್ರೈಸ್ತರು, ಇದಕ್ಕಾಗಿ ತುಂಬಾನೇ ಕಷ್ಟ ಬಿದ್ದಿದ್ದಾರೆ. ಉದಾಹರಣೆ ಹೇಳ್ಬೇಕಾದ್ರೆ, ಈಗ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಮೊದಲನೇದಾಗಿ ಬಂದಿರುವಂತದ್ದು ಯಾರಂತ ನೋಡ್ಬೇಕಾದ್ರೆ, ಒಂದ್ ನಿಮಿಷ ರೀ, ಯಾರೋ ಅವ್ರು ತುಂಬಾ ಡಿಸ್ಟರ್ಬ್ ಮಾಡ್ತಾರೆ, ರಿಮೂವ್ ಮಾಡ್ಬಿಡೋಣ ಅವ್ರನ್ನ. ಓಕೆ, ಸರಿ. ಈಗ ನೋಡ್ರಿ, ಈಗ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬೈಬಲ್ನ ಮೊದಲನೇದಾಗಿ ಟ್ರಾನ್ಸ್ಲೇಟ್ ಮಾಡಿದ್ದು ಯಾರು ಅಂತ ನೋಡ್ಬೇಕಾದ್ರೆ, ನಾವಿಲ್ಲಿ ನೋಡ್ತೀವಿ ಯಾರದು ಅಂತ ನೋಡ್ಬೇಕಾದ್ರೆ, ವಿಲಿಯಂ ಕ್ಯಾರಿ ಇದ್ದಾರೆ. ವಿಲಿಯಂ ಕ್ಯಾರಿ ಬಗ್ಗೆ ನಮ್ಗೆ ಹಲವಾರು ಮಂದಿಗೆ ಗೊತ್ತಿರ್ಬೇಕು. ಅವರೇ ಬೆಂಗಾಲಿ ಭಾಷೆಯಲ್ಲಿ ಏನ್ ಮಾಡಿದ್ರು, ಅವರು ಬೈಬಲ್ನ ಭಾಷಾಂತರ ಮಾಡಿದ್ರು. ಮತ್ತು ತಮಿಳ್ ಭಾಷೆಯಲ್ಲಿ ನೋಡ್ಬೇಕಾದ್ರೆ, ಸೀಕೆನ್ ಪಾಲ್ ಎಂಬ ಒಂದು ಮಿಷನರಿ ಜರ್ಮನಿಯಿಂದ ಬಂದವರು. ಅವ್ರು ಬಂದು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ಅವರು ಇಲ್ಲಿ ಬಂದು ನಮ್ಮ ತಮಿಳ್ ಭಾಷೆನ ಕಳಿತು ತಮಿಳಲ್ಲಿ ಏನ್ ಮಾಡಿದ್ರು, ಬೈಬಲ್ನ ತಂದ್ರು ಅಂತ ನೋಡ್ತೀವಿ. ಬೈಬಲ್ನ ತಮಿಳ್ ಭಾಷೆಯಲ್ಲಿ ಏನ್ ಮಾಡಿದ್ರು, ಭಾಷಾಂತರ ಮಾಡಿದ್ರು. ನೋಡಿ, ಬೇರೆ ದೇಶ ಹೋದ್ರು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಭಾಷೆಯನ್ನ ಕಳಿತು. ಆದ್ರೆ ಇವರೆಲ್ಲ ಇಷ್ಟು ಕಾರ್ಯಗಳನ್ನು ಮಾಡಿದ್ರು ಕೂಡ ಇವ್ರಿಗೆ ದೇವರ ಯೋಜನೆ ಏನಾಗಿಲ್ಲ, ಇವರಿಗೆಲ್ಲ ಗೊತ್ತಾಗಿಲ್ಲ.
ನೋಡಿ ದೇವರಿಟ್ಟಿರುವಂತಹ ದೇವರ ಒಂದು ಯೋಜನೆ, ಸಾವಿರ ವರ್ಷ ಆಳ್ವಿಕೆ, ಯೇಸು ಕ್ರಿಸ್ತನ ಆಳ್ವಿಕೆ, ಸತ್ತವರಿಗೆ ಪುನರುತ್ಥಾನ, ಸೈತಾನನ ಬಂಧನಲ್ಲಿ ಇಡೋದು, ಇದೆಲ್ಲ ವಿಲಿಯಂ ಕ್ಯಾರಿಗೆ ಆಗ್ಲಿ ಮತ್ತು ಬೇರೆ ಮಿಷನರೀಸ್ಗಳಿಗಾಗ್ಲಿ ಯಾರಿಗೇನಾಗಿಲ್ಲ, ಇದೆಲ್ಲವೂ ಅವರಿಗೆ ಅರ್ಥ ಆಗಿಲ್ಲ. ಆದ್ರೆ ಅವರು ತುಂಬಾ ಭಾರವಾದ ಕೆಲಸಗಳನ್ನ ಮಾಡಿದ್ರು. ನೋಡಿದಿರ ಇವಾಗ ನೋಡ್ತಾ ಇದ್ರಲ್ಲ, ಈಗ ಎಷ್ಟೆಲ್ಲ ಕೆಲಸ ಮಾಡಿದ್ರು, ಹೊತ್ಕೊಂಡು ಹೋಗುವಂತ ಕೆಲಸಗಳು ಅವ್ರಿಗೆ ಇತ್ತು. ಆದ್ರೆ ಆ ಒಂದು ಪವಿತ್ರ ಸ್ಥಳದಲ್ಲಿ ಮತ್ತು ಅತಿ ಪವಿತ್ರ ಸ್ಥಳದಲ್ಲಿ ಇರುವಂತ ವಸ್ತುಗಳನ್ನ ಅದನ್ನ ಮುಟ್ಟೋದಕ್ಕೂ ಅದನ್ನ ನೋಡೋದಕ್ಕೂ ಯಾರಿಗೆ ಮಾತ್ರ ದೇವರು ಅಧಿಕಾರ ಕೊಟ್ರು ಅಂದ್ರೆ ಅರೋನನ ಕುಟುಂಬದವರು. ಅರೋನನ ಕುಟುಂಬದವ್ರು ನೋಡಿ ಹೆಂಗಿದ್ದಾರೆ, ಯಾರಪ್ಪ ಅವ್ರನ್ನ ಸೂಚಿಸ್ತದೆ ಅಂದ್ರೆ ಅವರು ನಮ್ಮನ್ನೇ ಸೂಚಿಸ್ತದೆ. ನೋಡಿ ಈಗ ಬೈಬಲ್ನ ಬೈಬಲ್ ಅಲ್ಲಿ ಇರುವಂತ ನಿಜವಾದ ದೈವಿಕ ಯೋಜನೆಯನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ನಾವೇ. ನೋಡಿದ್ರ ನಾವು ಅದನ್ನ ನೋಡ್ತೀವಿ ಮತ್ತು ಅದನ್ನ ಮುಟ್ಟುತ್ತೀವಿ, ಅದನ್ನ ಅನುಭವಿಸ್ತೀವಿ, ನಾವು ಅದನ್ನ ರಿಯಲೈಸ್ ಮಾಡ್ತೀವಿ. ಆದ್ರೆ ನೋಡಿ ನಮ್ಗಿಂತ ಹಲವಾರು ಮಿಷನರೀಸ್ ಕ್ರೈಸ್ತರು ಬೈಬಲ್ಗೋಸ್ಕರ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ನೋಡಿದ್ವಿ ಜೇಮ್ಸ್ ಸ್ಟ್ರಾಂಗ್ ಅಂತ ಒಬ್ರು ಇದ್ದಾರೆ, ಅವರೊಂದು ಮಿಷನರಿ. ಅವ್ರು ಯಾರಪ್ಪ ಅಂದ್ರೆ ಅವರೇ ಬೈಬಲ್ ಮತ್ತು ಬೈಬಲ್ ಏನ್ ಮಾಡಿದ್ರು ಒಂದು ಕನ್ಕರ್ಡೆನ್ಸ್ನ ಅವರು ಉಂಟು ಮಾಡಿದ್ರು. ಅದಿವಾಗ ನೋಡ್ತೀವಲ್ಲ ನಾವು ನೋಡಿದ ನರಕ ಪಾಠದಲ್ಲಿ ಮತ್ತು ಆವಿ ಆತ್ಮ ಶರೀರ ಪಾಠದಲ್ಲಿ ಗ್ರೀಕ್ ಭಾಷೆ ಏನು, ಎಬ್ರೇ ಭಾಷೆ ಏನು, ಇದನ್ನೆಲ್ಲ ಸ್ಟಡಿ ಮಾಡಿ ನಮ್ಗೆ ಕೊಟ್ಟಿದ್ದು ಯಾರಂತ ನೋಡ್ಬೇಕಾದ್ರೆ ಅವ್ರು ಬಂದು ಜೇಮ್ಸ್ ಸ್ಟ್ರಾಂಗ್ ಅಂತವ್ರು. ಆದ್ರೆ ಜೇಮ್ಸ್ ಸ್ಟ್ರಾಂಗ್ಗೆ ಏನ್ ಗೊತ್ತಿಲ್ಲ ಅಂತ ನೋಡ್ಬೇಕಾದ್ರೆ ಅವ್ರಿಗೆ ತ್ರಿಯಕವನ್ನ ಏನ್ ಮಾಡ್ತಾ ಇದ್ರು ನಂಬುತ್ತಾ ಇದ್ರು. ಆ ಒಂದು ದೇವರು ಒಬ್ಬರೇ ಎಂಬ ಒಂದು ವಿಷಯವನ್ನ ಅವರಿಂದ ಅರಿಯಕಾಗ್ಲಿಲ್ಲ. ಆದ್ರೆ ಬೈಬಲ್ನ ಬೈಬಲ್ ಅಲ್ಲಿರುವಂತ ಹಲವಾರು ವಿಷಯಗಳನ್ನ ಅವರು ಸರ್ಚ್ ಮಾಡಿದ್ರು, ಹಲವಾರು ವಿಷಯಗಳನ್ನ ನಮ್ಗೆ ಏನ್ ಮಾಡಿದ್ರು, ನಮ್ಗೆ ಯೂಸ್ಫುಲ್ ಆಗಿದ್ದಂತ ಇರುವ ಪ್ರಕಾರ ಮಾಡಿದ್ರು. ಆದ್ರೆ ಅದರಲ್ಲಿರುವಂತ ಅಮೂಲ್ಯವಾದ ಸತ್ಯವನ್ನ ಅವರಿಂದ ಏನ್ ಮಾಡಕ್ ಆಗಿಲ್ಲ, ನೋಡ್ಲಿಕ್ಕೆ ಆಗಿಲ್ಲ. ನೋಡಿದ್ರ ಅದನ್ನ ನೋಡಕ್ಕೆ ಅವರಿಂದ ಏನಾಗಿಲ್ಲ ಆಗಿಲ್ಲ ಅಂತ ನಾವ್ ಏನ್ ಮಾಡ್ತೀವಿ ನೋಡ್ತೀವಿ. ನೋಡಿದ್ರ ಅದೇ ಪ್ರಕಾರವೇ ಇಲ್ಲಿ ಕೂಡ ನಾವು ಏನೆಲ್ಲ ನೋಡ್ತಾ ಇದೀವಿ ಅಂದ್ರೆ ದೇವದರ್ಶನ ಗೂಡಾರದಲ್ಲಿ ಇವರೆಲ್ಲವೂ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಏನ್ ಮಾಡಿಕ್ಕಾಗಿಲ್ಲ, ಅವರಿಂದ ಅಮೂಲ್ಯವಾದ ಸತ್ಯವನ್ನ ಅರಿಯಕ್ಕೆ ಅವರಿಂದ ಆಗಿಲ್ಲ. ಆದ್ರೆ ದೇವರು ನಮ್ಮಂತವರಿಗೆ ಏನ್ ಮಾಡಿದ್ದಾರೆ, ಇದನ್ನ ತಿಳಿಯಪಡಿಸಿದ್ದಾರೆ. ಆದ್ರೆ ಭಾರವಾದ ಕೆಲಸಗಳನ್ನ ಅವ್ರು ಮಾಡಿದ್ರು, ಅದೆಲ್ಲ ನಮ್ಮನಿಂದ ಕಂಪೇರ್ ಮಾಡಕ್ಕಾಗಲ್ಲ. ನೋಡಿ ಉದಾಹರಣೆಗೆ ನಾನು ವಿಲಿಯಂ ಕ್ಯಾರಿದು ಒಂದು ಇಷ್ಟು ನೀವು ತಕೊಂಡು ನೋಡ್ರಿ. ವಿಲಿಯಂ ಕ್ಯಾರಿ ಇಂಡಿಯಾಗೆ ಬಂದು ನಾರ್ತ್ ಇಂಡಿಯಾದಲ್ಲಿ ಬೆಂಗಾಲ್ ದೇಶಕ್ಕೆ ಬಂದು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಇಂಡಿಯಾ ದೇಶದಲ್ಲಿ ಅಷ್ಟು ಮಿಷನರಿ ವರ್ಕ್ ಮಾಡಿದ್ದಾರೆ. ಬೈಬಲ್ನ ನಮ್ಮ ಇಂಡಿಯನ್ ಭಾಷೆಯಲ್ಲಿ ಬೆಂಗಾಲಿಯಲ್ಲಿ ತರೋದಕ್ಕೆ ಅಷ್ಟು ಪ್ರಯಾಸ ಪಟ್ಟಿದ್ದಾರೆ. ಆದ ಕಾರಣ ತನ್ನ ಕುಟುಂಬವನ್ನ ಅವ್ರು ಕಲ್ಕೊಂಡ್ರು, ಇಂಗ್ಲೆಂಡ್ ದೇಶವನ್ನ ಬಿಟ್ಟು ನಮ್ ದೇಶಕ್ಕೆ ಬಂದ್ರು. ಬಂದು ಅಷ್ಟು ಕೆಲಸ ಮಾಡುವಾಗ ಅವರ ಹೆಂಡತಿ ಮಕ್ಕಳೆಲ್ಲ ಕೂಡ ಅವರಿಂದ ಇಲ್ಲಿ ಬಾಲಕ ಆಗ್ಲಿಲ್ಲ, ಅವ್ರಿಗೆ ಸರಿಯಾದ ಊಟ ಇರ್ಲಿಲ್ಲ, ಸರಿಯಾದ ಮನೆ ಇರ್ಲಿಲ್ಲ, ಅಷ್ಟೆಲ್ಲ ಕಷ್ಟ ಬಿದ್ದು ಕೊನೆಯದಾಗೇನಾದ್ರೂ ಅವರು ಸತ್ತದ್ರು. ಆದ್ರೆ ವಿಲಿಯಂ ಕ್ಯಾರಿ ದೊಡ್ಡ ರಿಫ್ರೆಶ್ ಮಷಿನ್ ನಮ್ಮ ಇಂಡಿಯಾದಲ್ಲಿ ತಂದ್ರು. ಅವರೇ ಸತಿ ಸಿಸ್ಟಮ್ನ ಅವರಿಂದನೇ ಏನಾಗಿತ್ತು ನಮ್ಮ ದೇಶದಿಂದ ತೆಗಿಲಿಕ್ಕೆ ಅವರು ಒಂದು ಕಾರಣವಾಗಿದ್ರು. ಸತಿ ಸಿಸ್ಟಮ್ ಗೊತ್ತಾಯ್ತಲ್ಲ, ಸತಿ ಸಿಸ್ಟಮ್ ಏನಂದ್ರೆ ಗಂಡ ಸತ್ ಬಿಟ್ರೆ ಅವ್ರ ಜೊತೆಗೆ ಹೆಂಡತಿನ ಕೂಡ ಏನ್ ಮಾಡ್ತಾ ಇದ್ರು, ಬೆಂಕಿಗೆ ಹಾಕಿ ಜೀವಂತವಾಗಿ ಸುಡ್ತಾ ಇದ್ರು. ಆ ಘೋರವಾದ ಕಾರ್ಯವನ್ನ ವಿಲಿಯಂ ಕ್ಯಾರಿ ಮತ್ತು ರಾಜಾರಾಮ್ ಮೋಹನ್ ರಾಯ್ ಇಬ್ರು ಸೇರಿ ಅದನ್ನ ನಮ್ಮ ದೇಶದಲ್ಲಿ ಇಲ್ಲದಂಗೆ ಮಾಡಿದ್ರು. ಅದು ಇಷ್ಟು ರಿಫಾರ್ಮೇಷನ್ಸ್ಗಳನ್ನ, ಸೋಷಿಯಲ್ ರಿಫಾರ್ಮೇಷನ್ಸ್ಗಳನ್ನ ಇವರಿಂದ ಮಾಡಲ್ಪಟ್ಟಿತ್ತು. ಅದೇ ಪ್ರಕಾರ ಸೌತ್ ಇಂಡಿಯಾ ನೋಡ್ಬೇಕಾದ್ರೆ ಅದೇ ನಾನು ಹೇಳಿದೆ, ಶಿಕೆನ್ ಪಾಲ್ ಎಂಬ ಒಂದು ಮಿಷನರಿ ನಮ್ಮ ಇಂಡಿಯಾಗೆ ಬಂದು ತಮಿಳ್ ಭಾಷೆಯಲ್ಲಿ ಬೈಬಲ್ನ ತಂದ್ರು. ಅವರೆಲ್ಲ ಅಷ್ಟು ಕಷ್ಟಗಳು ಬಿದ್ದರು ಕೂಡ, ಆದ್ರೆ ಬೈಬಲ್ ಅಲ್ಲಿ ಇರುವಂತ ದೇವರ ಯೋಜನೆ, ದೈವಿಕ ಯೋಜನೆ ಅವರಿಂದ ನೋಡಕ್ಕೆ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡಕ್ ಆಗ್ಲಿಲ್ಲ. ಯಾಕೆಂದ್ರೆ ಅದು ಟೋಟಲ್ ಆಗಿ ಮುಚ್ಚಲ್ಪಟ್ಟಿತ್ತು.
ಕಂಪ್ಲೀಟ್ ಆಗಿ ದೇವ್ರು ಏನ್ ಮಾಡಿದ್ರು ಅದನ್ನ ಮುಚ್ಚಿದ್ರು ನೋಡಿ. ಅದು ಮುಂಚೆ ಅದು ಸ್ಥಾಪನೆ ಆಗಿದ್ದಾಗ ಕೂಡ ಅದು ಇಟ್ ವಾಸ್ ಟೋಟಲಿ ಕವರ್ಡ್. ಒಳಗಡೆ ಎಲ್ಲ ನೋಡಿದ್ರೆ ಚಿನ್ನದಿಂದ ಮಾಡಲ್ಪಟ್ಟಿದ್ದಿತ್ತು ನೋಡಿ, ದೀಪಸ್ತಂಭ, ಆಮೇಲೆ ಮಂಚೆ, ಇದು ಮಂಚಿಸದ ಪೆಟ್ಟಿ, ಧೂಪವೇದಿ, ಇವುಗಳೆಲ್ಲವೂ ಕೂಡ ಗೋಲ್ಡ್ ಅಲ್ಲಿ ಮಾಡಲ್ಪಟ್ಟಿತ್ತು. ಆದ್ರೆ ಹೊರಗಡೆಯಿಂದ ನೋಡೋರಿಗೆ ಏನೋ ಒಂದು ಗೂಢಾರವಾಗಿ ಕಾಣಿಸ್ತಾ ಇತ್ತು, ಆದ್ರೆ ಒಳಗಡೆ ಎಲ್ಲವೂ ಕೂಡ ಚಿನ್ನದಿಂದ ಮಾಡಲ್ಪಟ್ಟಿತ್ತು. ಆದ್ರೆ ಅದು ಯಾರಿಗೆ ಮಾತ್ರ ಗೊತ್ತಿತ್ತಂತ ನೋಡ್ಬೇಕಾದ್ರೆ ಆರೋನ್ ಕುಟುಂಬದವರಿಗೆ ಮಾತ್ರ. ಅದೇ ಪ್ರಕಾರವೇ ದೇವರು ತನ್ನ ಯೋಜನೆಗಳನ್ನ ನಮ್ಮಂತ ಆತನಲ್ಲಿ ಪ್ರೀತಿ ಮಾಡುವಂತ ಮಕ್ಕಳಿಗೆ ಮಾತ್ರ ಅದನ್ನ ತಿಳಿಸಿದ್ದಾರೆ. ಯಾಕೆ ಇವಾಗ ನಮಗೂ ಕೂಡ ಹಲವಾರು ಪ್ರಶ್ನೆಗಳು ಬರ್ಬೋದು, ಬ್ರದರ್ಸ್ ಕ್ರಿಶ್ಚಿಯಾನಿಟಿಯಲ್ಲಿ ಅವರು ಹಿಂಗ್ ಮಾಡಿದಾರಲ್ಲ, ಅವ್ರು ಆತರ ಮಾಡಿದ್ರಲ್ಲ, ಯಾಕೆ ಅವ್ರಿಗೆಲ್ಲ ಈ ಸತ್ಯನ ದೇವರು ತಿಳಿಸಿಲ್ಲ ಅಂತ ಪ್ರಶ್ನೆಗಳು ಏನಾಗುತ್ತೆ, ನಮಗೂ ಕೂಡ ಬರ್ತದೆ ಅಲ್ವಾ. ನಾವು ಕೂಡ ಕೆಲವು ಪಾಸ್ಟರ್ಸ್ಗಳು ಕೆಲವು ಇವ್ರನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಮ್ಗೊಂದು ಪ್ರಶ್ನೆ ಬರುತ್ತೆ, ಯಾಕೆ ಇವ್ರಿಗೆಲ್ಲ ಬೈಬಲಲ್ಲಿ ಬೈಬಲ್ನ ಎಷ್ಟೋ ಸಾರಿ ಓದಿದಾರಲ್ಲ, ಥಿಯಾಲಜಿ ಓದಿದಾರಲ್ಲ, ಯಾಕೆ ಇವ್ರಿಗೆಲ್ಲ ಇದರ ಅರ್ಥ ಆಗಿಲ್ಲ, ನಮ್ಗೆ ಮಾತ್ರ ಏನಾಗ್ತದೆ ಇದನ್ನ, ಇದು ಅರ್ಥ ಆಗ್ತಾ ಇದೆಯಲ್ಲ ಅಂತ ಒಂದು ಪ್ರಶ್ನೆ ಕೂಡ ನಮ್ಗೆ ಬರ್ಬೋದು. ಕಾರಣ ಏನಂದ್ರೆ ನಮ್ಮ ದೇವ್ರು ನಮ್ಮ ಮೇಲೆ ಇಟ್ಟಂತ ಪ್ರೀತಿ, ನಮ್ಮ ಮೇಲೆ ಇದರಿಂದ ಕೃಪೆ. ಅದರ ವಚನವನ್ನ ಓದನ ಬನ್ರಿ, ವಾಕ್ಯ ಓದ್ರಿ, ಒಂದನೇ ಕೊರಿಂಥದವರಿಗೆ ಎರಡನೇ ಅಧ್ಯಾಯದಲ್ಲಿ ವಚನ 8 ಕೆಲವು ವಚನಗಳು ಓದ್ರನ. ಇದನ್ನು ಈಗ ಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ, ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಇದನ್ನು ಈಗ ಲೋಕಾಧಿಕಾರಿಗಳಲ್ಲಿ ಯಾರು ಅರಿಯಲಿಲ್ಲ, ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮದ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು. ಸರಿ, ಇಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ ದೇವರು ತನಗಾಗಿ ಸಿದ್ಧ ಮಾಡಿದ್ದು ಈ ಲೋಕದ ಒಂದು ಜ್ಞಾನಿಗಳಿಗೇನಾಗಿಲ್ಲ, ಅದು ತಿಳಿದಿಲ್ಲ. ಆದ್ರೆ ಯಾರಿಗೆ ಮಾತ್ರ ದೇವರು ಅದನ್ನ ತಿಳಿಸಿದಾರಂದ್ರೆ ತನ್ನಲ್ಲಿ ಪ್ರೀತಿ ಮಾಡುವಂತವರಿಗೆ ಮಾತ್ರ ನೋಡಿ. ಅದರಿಂದಾನೆ ನಮ್ಗೂ ಕೂಡ ಪ್ರಶ್ನೆಗಳು ಬರ್ಬೋದು, ಯಾಕೆ ಇದು ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇದು ದೇವರು ತಿಳಿಯಪಡಿಸದೆ ನಮ್ಮಂತವರಿಗೆ ಯಾಕೆ ತಿಳಿಸಿದಾರಂದ್ರೆ ದೇವರ ಒಂದು ನಮ್ಮ ಮೇಲೆ ದೇವ್ರು ಇಟ್ಟಿದಂತ ಒಂದು ಪ್ರೀತಿಯ ಕಾರಣ. ಆದ ಕಾರಣ ದೇವರು ಇದನ್ನ ಯುಗ ಯುಗಾಂತಕ್ಕೆ ಇದನ್ನ ಮರೆಯಾಗಿ ಇಟ್ಟಿದ್ರು. ಅದ್ರ ಬಗ್ಗೆ ಓದನ ಬನ್ರಿ, ರೋಮಪತ್ರಿಕೆ 16 ಅಧ್ಯಾಯದಲ್ಲಿ 25 ವಚನ ಓದ್ರಿ. ರೋಮಪತ್ರಿಕೆ 16 ಅಧ್ಯಾಯದಲ್ಲಿ 25 ವಚನ ಓದೋಣ. ಆದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯವಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರೂ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಪ್ರಕಾಶಕ್ಕೆ ಬಂದಿರುವ ಈ ಮರ್ಮಕ್ಕೆ ಅನುಸಾರ ಅಂದರೆ ಏಸು ಕ್ರಿಸ್ತನ ವಿಷಯವಾದಂತಹ ನಾನು ಸಾರುವಂತಹ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಜ್ಞಾನ ನಿಧಿಯಾದ ಒಬ್ಬನೇ ದೇವರಿಗೆ ಏಸು ಕ್ರಿಸ್ತನ ಮೂಲಕ ಯುಗ ಯುಗಾಂತರಗಳಲ್ಲಿಯೂ ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ
ನೋಡ್ರಿ ಇಪ್ಪತ್ತೈದನೇ ವಚನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಗುಪ್ತವಾಗಿದ್ದಂತ ಮರ್ಮವು ಎಷ್ಟು ಯಾವಾಗಿಂದ ಅಂತ ನೋಡ್ಬೇಕಾದ್ರೆ ದೇವರು ತನ್ನ ಯೋಜನೆಯನ್ನ ತುಂಬಾ ಗುಪ್ತವಾಗಿ ಇಟ್ಟಿದ್ರು ತುಂಬಾ ವರ್ಷ ಕಾಲ ಯುಗ ಯುಗಾಂತಕ್ಕೆ ಇದು ಗುಪ್ತವಾಗಿದ್ದು ಈಗ ಅವರ ಒಂದು ಗ್ರಂಥದ ಮೂಲಕ ಪ್ರವಾದನೆಯ ಗ್ರಂಥದ ಮೂಲಕ ಆತನ ಜನರಿಗೆ ಮಾತ್ರ ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ತಿಳಿಸಿದ್ದಾರೆ ಇನ್ನೊಂದು ವಾಕ್ಯವಾದನ ಬನ್ರಿ ಕೊಲೊಸೆಯವರಿಗೆ ಒಂದನೇ ಅಧ್ಯಾಯದಲ್ಲಿ ಅದರಲ್ಲಿ ಕೂಡ ಇಪ್ಪತ್ತೈದನೇ ವಚನವನ್ನ ಓದನ ಬನ್ರಿ ಕೊಲೊಸೆಯವರಿಗೆ ಮೊದಲನೇ ಅಧ್ಯಾಯ ಇಪ್ಪತ್ತೈದನೇ ವಚನ ನಾನು ಸಭೆಗೆ ಸೇವಕನಾದೆನು ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಕ್ಕನುಸಾರ ನನಗೆ ದಯಪಾಲಿಸಿದನು ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲಾಂತರಗಳಿಂದಲೂ ಮರೆಯಾಗಿತ್ತು ಈಗಿನ ಕಾಲದಲ್ಲಿ ದೇವ ಜನರಿಗೆ ತಿಳಿಸಲ್ಪಟ್ಟಿದೆ ಅಂತಾಯ್ತಾ ನೋಡಿ ಏನ್ ಹೇಳ್ತಂದ್ರೆ ತಲಾಂತರಲಂಕೂ ಇದೇನಾಗಿತ್ತಂದ್ರೆ ಇದು ಮರೆಯಾಗಿತ್ತು ನೋಡಿ ತಲಾಂತರ ಅಂದ್ರೆ ಯುಗ ಯುಗಂಕೆ ಏನಾಗಿದ್ರೆ ಈ ಸತ್ಯವು ಯಾರಿಗೂ ಗೊತ್ತಿರ್ಲಿಲ್ಲ ದೇವ್ರು ಏನ್ ಯೋಜನೆ ಇಟ್ಟಿದ್ದಾರೆ ದೇವರ ಯೋಜನೆ ಏನು ಮನುಷ್ಯನ ವಿಷಯದಲ್ಲಿ ಯಾಕೆ ದೇವ್ರು ಇದನ್ನೆಲ್ಲ ಮಾಡಿದ್ರು ಯಾಕೆ ಆದಾಮನ್ಗೆ ಟೆಸ್ಟ್ ಇಟ್ರು ಆದಾಮನ ಅದನ್ನ ಮೀರಿದಾಗ ಅವನಿಗೆ ಶಾಪ ಕೊಟ್ರು ಮರಣ ಕೊಟ್ರು ಯೇಸು ಸ್ವಾಮಿನ ಭೂಮಿಗೆ ಕಲ್ಸ್ಕೊಟ್ರು ತನ್ನ ಮಗನ್ನೇ ಕಲ್ಸಿ ಯಾಕೆ ದೇವ್ರು ಇದೆಲ್ಲ ಮಾಡ್ಕೊಂಡು ಬರ್ತಾ ಇದಾರೆಂಬುವ ವಿಷಯ ಇವತ್ತು ಕೂಡ ಹಲವಾರು ಈ ಲೋಕದಲ್ಲಿ ಇರುವಂತ ದೊಡ್ಡ ದೊಡ್ಡ ಜ್ಞಾನಿಗಳು ಏನಾಗಿಲ್ಲ ಇದು ಅರ್ಥ ಆಗಿಲ್ಲ ಆದ್ರೆ ದೇವರ ಜನರಾಗಿರುವಂತ ಕೆಲವರಿಗೆ ಮಾತ್ರ ಏನಾಗ್ತಾ ಇದೆ ಅರ್ಥ ಆಗ್ತಾ ಇದೆ ಯಾರು ಅಂತ ನೋಡ್ಬೇಕಾದ್ರೆ ಹೇಗೆ ಆರೋನನ ಕುಟುಂಬದವರಿಗೆ ಮಾತ್ರವೇ ಅದರಲ್ಲಿರುವಂತ ಎಲ್ಲಾ ಪವಿತ್ರ ವಸ್ತುಗಳನ್ನ ಅಂದ್ರೆ ಅಂದ್ರೆ ಚಿನ್ನದ ವಸ್ತುಗಳನ್ನ ನೋಡೋದಕ್ಕೂ ಮುಟ್ಟೋದಕ್ಕೂ ಅಧಿಕಾರ ಇತ್ತು ಚಿನ್ನ ಏನ್ನ ಸೂಚಿಸ್ತದೆ ಅಂದ್ರೆ ದೈವಿಕವನ್ನ ಸೂಚಿಸ್ತದೆ ಅಂದ್ರೆ ದೈವಿಕ ಯೋಜನೆ ದೈವಿಕ ಸತ್ಯವನ್ನ ಅರಿಯುವಂತ ಭಾಗ್ಯವು ಯಾರಿಗೆ ಮಾತ್ರ ಕೊಡಲ್ಪಟ್ಟಿದೆ ಅಂದ್ರೆ ಆರೋನ್ಗೆ ಮಾತ್ರ ನಾವು ಓದಿದಲ್ಲ ಇವರೆಲ್ಲವೂ ಕೂಡ ಈ ಒಂದು ಆಲಯದಲ್ಲಿ ದೊಡ್ಡ ದೊಡ್ಡ ಕೆಲಸಗಳು ಭಾರವಾದ ಕೆಲಸಗಳು ಮಾಡಿದ್ರು ಕೂಡ ಆಶೀರ್ವಾದ ತುಂಬಾ ದೊಡ್ಡ ಆಶೀರ್ವಾದನ ಹೊಂದ್ಕೊಂಡಿದ್ ಯಾರಪ್ಪ ಅಂದ್ರೆ ಅದು ಅರೋನನ ಕುಟುಂಬ ಅದೇ ಪ್ರಕಾರವೇ ಈಗ ಕೂಡ ಕೆಲವು ದೇವರ ಮಕ್ಕಳಿಗೆ ಮಾತ್ರ ಈ ಒಂದು ದೈವಿಕ ಸತ್ಯವನ್ನು ಅರಿಯುವುದಕ್ಕೂ ನೋಡೋದಕ್ಕೂ ಅದನ್ನ ಮುಟ್ಟುವುದಕ್ಕೂ ಅವಕಾಶ ಒಂದು ಆ ಭಾಗ್ಯವು ಯಾರಿಗೆ ಮಾತ್ರ ಸಿಗಿದಂದ್ರೆ ನಮ್ಮಂತ ದೇವರ ಮಕ್ಕಳಿಗೆ ಆದ್ರಿಂದನೇ ದೇವರು ನಮ್ಗೆ ಇದನ್ನ ತಿಳಿಸಿದ್ದಾರೆ ನಮ್ಗೆ ಕೂಡ ಅದೇ ನಾನು ಹೇಳಿದ್ದೀನಿ ಹೇಳಿದ ಪ್ರಕಾರ ನಮ್ಗೆ ಹಲವಾ ಅವಾಗವಾಗ ಒಂದು ಪ್ರಶ್ನೆ ಬರ್ತಾ ಇತ್ತು ಯಾಕೆ ದೇವರು ಇದನ್ನ ದೊಡ್ಡ ದೊಡ್ಡ ಪಾಸ್ಟರ್ಸ್ಗಳಿಗೆ ರೆವರೆಂಟ್ಗಳಿಗೆ ಯಾಕೆ ಇದನ್ನ ತಿಳಿಯಪಡಿಸಲಿಲ್ಲ ಅಂತ ನಮ್ಗೆ ಬರ್ಬೋದು ಕಾರಣ ಏನಪ್ಪ ಅಂದ್ರೆ ದೇವರು ಕೆಲವರಿಗೆ ಮಾತ್ರ ಇದನ್ನ ಇಟ್ಟಿದ್ದಾರೆ ಇನ್ನೊಂದು ವಾಕ್ಯ ಓದನ ಬನ್ರಿ ಅದೇ ಕೊರಿಂಥ್ಯದವರಿಗೆ ಮೊದಲನೇ ಅಧ್ಯಾಯದಲ್ಲಿ ಇಪ್ಪತ್ತಾರರಿಂದ ಕೆಲವು ವಚನಗಳನ್ನ ಓದನ ಬನ್ರಿ ಸಹೋದರರೇ ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ ಅಧಿಕಾರಿಗಳು ಅನೇಕರಿಲ್ಲ ಕುಲೀನರು ಅನೇಕರಿಲ್ಲ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನಿಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ಈಗಿರಲು ದೇವರ ಮುಂದೆ ಒಗಲಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನು ಆದನು ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು ನೋಡ್ರ ಅಲ್ಲಿ ನಾ ವಾಕ್ಯದಲ್ಲಿ ಓದಿದ ಪ್ರಕಾರ ದೇವರು ಏನ್ ಮಾಡ್ತಾರೋ ಏನ್ ಮಾಡಿದ್ರು ಲೋಕದವ್ರನ್ನ ಜ್ಞಾನಿಗಳನ್ನ ನಾಚಿಕೆ ಪಡಿಸೋದಕ್ಕಾಗಿ ದೇವರು ಬುದ್ಧಿಹೀನರನ್ನ ಏನ್ ಮಾಡಿದ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಯಾವನು ದೇವರ ಮುಂದೆ ತನ್ನನ್ನು ಏನ್ ಮಾಡ್ಕೋಬಾರ್ದು ಮೆಚ್ಚಿಸ್ಕೋಬಾರ್ದು ತನ್ನ ನೆಚ್ಚಿಸ್ಕೋಬಾರ್ದು ಎಂಬುದಾಗಿ
ದೇವರು ಇಂಥವ್ರನ್ನ ಏನ್ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ. ಯಾಕೆ ಈ ಒಂದು ಲೋಕದವರಿಗೆ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಬೈಬಲ್ ಕಾಲೇಜ್ ಓದಿದವರಿಗೆಲ್ಲ ಯಾಕೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಅವರಲ್ಲಿ ಇದ್ದಂತ ಒಂದು ಹೆಮ್ಮೆ ಅಂದ್ರೆ ನಮ್ಗೆ ಗೊತ್ತು ತನ್ನ ಬಗ್ಗೆ ಅವ್ರು ಇಟ್ಕೊಂಡಿರುವ ವಿಷಯ. ಅದರಿಂದ ದೇವ್ರು ಏನ್ ಮಾಡಿದಾರೆ ಅಂತ ಅಂತವ್ರನ್ನೆಲ್ಲರನ್ನ ನಾಚಿಕೆ ಪಡಿಸೋದಕ್ಕಾಗಿನೇ ನಮ್ಮಂತ ಬುದ್ಧಿಹೀನರ್ನ ಬಲಹೀನರ್ನ ದೇವ್ರು ಏನ್ ಮಾಡಿದ್ದಾರೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸದನೆ ಇವತ್ತಿನ ಪಾಠದಲ್ಲಿ ದೇವದರ್ಶನ ಗೂಡರ ಪಾಠದಲ್ಲಿ ನಾವು ನೋಡಿದೇನಪ್ಪ ಅಂದ್ರೆ ಈ ದೇವದರ್ಶನ ಗೂಡರ ಸಭೆನ ಸೂಚಿಸಿದ 2000 ವರ್ಷ ಕಾಲದಿಂದ ಈ ಸಭೆಯ ಕೆಲಸ ಹೋಗ್ತಾ ಇದೆ. ಆದ್ರೆ ಇದರಲ್ಲಿ ಹಲವಾರು ಮಂದಿ ಏನ್ ಮಾಡಿದ್ದಾರೆ ದೇವರಕ್ಕಾಗಿ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ಮಾರ್ಟಿನ್ ಲೂಥರ್ ಕೂಡ ನೋಡ್ಬೇಕಾದ್ರೆ ಮಾರ್ಟಿನ್ ಲೂಥರ್ ಕೂಡ ದೊಡ್ಡ ರಿಫಾರ್ಮೇಷನ್ ಮಾಡಿದ್ರು. ಆದ್ರೆ ಮಾರ್ಟಿನ್ ಲೂಥರ್ಗೆ ಟ್ರಿನಿಟಿ ಗೊತ್ತಿರ್ಲಿಲ್ಲ, ನರ್ಕದ ಬಗ್ಗೆ ಗೊತ್ತಿರ್ಲಿಲ್ಲ, ನರ್ಕದ ಬಗ್ಗೆ ಅವ್ರು ನಂಬುತ್ತಾ ಇದ್ರು, ತ್ರಿಯಕದ ಬಗ್ಗೆ ಅವ್ರಿಗೆ ಒಂದು ಪ್ರಶ್ನೆ ಇತ್ತು. ಆದ್ರೆ ಆ ಕಾಲದಲ್ಲಿ ಅದನ್ನ ಅವರಿಂದ ಸರಿಯಾಗಿ ಏನ್ ಮಾಡಕ್ ಆಗ್ಲಿಲ್ಲ, ಅರ್ಥ ಮಾಡ್ಕೊಳ್ಳಕ್ ಆಗಿಲ್ಲ. ಆದ್ರೆ ಅವರೆಲ್ಲ ಅಷ್ಟು ಕೆಲಸ ಮಾಡಿದ ಕಾರಣವೇ ನಾವು ಇವಾಗ ಅದನ್ನೆಲ್ಲ ಅನುಭವಿಸ್ತಾ ಇದ್ವಿ. ನೋಡಿ, ನಮ್ಮ ಭಾಷೆಯಲ್ಲಿ ಬೈಬಲ್ ಇದೆ, ಕನ್ನಡದಲ್ಲಿ ತಮಿಳಲ್ಲಿ ಇದೆ. ಆದ್ರೆ ಒಂದು ಕಾಲದಲ್ಲಿ ನೋಡ್ಬೇಕಾದ್ರೆ ನೀವು ಚರಿತ್ರ ತಿರುಗಿ ನೋಡಿದ್ರೆ ಬೈಬಲ್ ಬಂದು ಈ ಇಬ್ರು ಗ್ರೀಕ್ ಲತ್ತಿನ್ ಮೂರು ಭಾಷೆಯಲ್ಲಿ ಮಾತ್ರ ಇತ್ತು. ಬೈಬಲ್ನ ಓದೋದಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ, ಯಾರಿಗೂ ಒಂದು ಏನಿರ್ಲಿಲ್ಲ ಅಂದ್ರೆ ಯಾರು ಓದಬಾರ್ದಂತ ಒಂದು ಇದಾಕಿದ್ರು, ಪೋಪ್ಗಳು ರೂಲ್ ಹಾಕಿದ್ರು. ಅದರಿಂದ ಯಾರು ಓದಂಗಿಲ್ಲ ಬೈಬಲ್ನ, ಈ ತರ ಮೀಟಿಂಗ್ ಮಾಡಂಗಿಲ್ಲ. ಆದ್ರೆ ಹಲವಾರು ಮಂದಿ ಅದಕ್ಕೋಸ್ಕರ ತನ್ನ ಜೀವವನ್ನೇ ಕೊಟ್ಟು ಈ ಬೈಬಲ್ನ ಏನ್ ಮಾಡಿದ್ದಾರೆ ಹೊರಗಡೆ ತಂದ್ರು. ಅದರಲ್ಲಿ ವಿಲಿಯಂ ಟೆಂಡಲ್ ಒಬ್ಬರ ಬಗ್ಗೆ ನೋಡೋದಾದ್ರೆ, ವಿಲಿಯಂ ಟೆಂಡಲ್ ಬೈಬಲ್ನ ಇಂಗ್ಲಿಷ್ ಅಲ್ಲಿ ತಂದ್ರು. ಆದ ಕಾರಣ ಅವ್ರನ್ನ ಜೀವಂತವಾಗಿ ಬೆಂಕಿ ಇಟ್ಟು ಅವ್ರನ್ನ ಸಾಯಿಸಿದ್ರು, ಜೀವಂತವಾಗಿ ಸುಟ್ಟಿದ್ರು ಅವ್ರನ್ನ. ಈ ತರ ಹಲವಾರು ಮಂದಿ ಈ ಒಂದು ಕ್ರಿಶ್ಚಿಯಾನಿಟಿಯಲ್ಲಿ ಏನ್ ಮಾಡಿದ್ದಾರೆ, ದೇವ್ರಿಗೋಸ್ಕರ ತನ್ನ ಜೀವವನ್ನೇ ಕೊಟ್ಟಿದ್ದಾರೆ, ಹಲವಾರು ಕಾರ್ಯಗಳನ್ನ ಮಾಡಿದ್ದಾರೆ. ಆದ್ರೆ ಇವತ್ತು ತುಂಬಾ ಈಸಿಯಾಗಿ ಅದನ್ನ ಎಂಜಾಯ್ ಮಾಡ್ತಾ ಇರೋದು ಏನು, ಸತ್ಯವನ್ನ ಬೈಬಲ್ ಅಲ್ಲಿ ಇರುವಂತ ಅಮೂಲ್ಯವಾದ ಸತ್ಯಗಳನ್ನ ಯಾರು ತುಂಬಾ ಅದನ್ನ ಅನುಭವಿಸ್ತಾ ಇದೀವಿ ಅಂದ್ರೆ ನಾವೇ. ಅದು ತುಂಬಾ ಸುಲಭವಾಗಿ ಅನುಭವಿಸ್ತಾ ಇದೀವಿ ಅಲ್ವಾ? ಅದೇ ಈ ಪಾಠದಲ್ಲಿ ನಮ್ಗೇನಾಗಿದೆ, ನೋಡ್ಸಲ್ಪಟ್ಟಿದೆ. ಓಕೆನಾ? ಆದ್ರಿಂದ ಒಬ್ಬೊಬ್ಬರ ಕಾಂಟ್ರಿಬ್ಯೂಷನ್ ನೋಡ್ರಿ. ಕೆಲವ್ರು ಎತ್ತಿನ ಗಾಡಿ ಕೊಟ್ರು ಕಾಣಿಕೆಯಾಗಿ, ಎತ್ತನ್ನ ಕೊಟ್ರು, ಆಮೇಲೆ ಕೆಲವರು ಭಾರವಾದ ಕೆಲಸಗಳನ್ನ ಅದರಲ್ಲಿ ಮಾಡಿದ್ರು. ಆದ್ರೆ ಆರೋನನ ಕುಟುಂಬದವರಿಗೆ ಮಾತ್ರ ಎಲ್ಲ ವಿಧವಾದ ಆಶೀರ್ವಾದವನ್ನ ಸಿಕ್ಕಿತ್ತು. ಸರಿನಾ? ಸರಿ, ಇದರ ಒಂದು ಇನ್ನೊಂದು ಭಾಗದಲ್ಲಿ ಏನ್ ಮಾಡೋಣ ನಾವು, ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇದನ್ನ ಹೇಗೆ ಅವರು ಈ ಒಂದು ವಸ್ತುಗಳನ್ನೆಲ್ಲ ಹೇಗೆ ಕವರ್ ಮಾಡಿದ್ರು, ಆ ಫರ್ನಿಚರ್ ಎಲ್ಲ ಹೇಗೆ ಅವರು ಮುಚ್ಚಿ ತಗೊಂಡು ಹೋದ್ರು ಎಂಬ ವಿಷಯವಾಗಿ ದೇವರಿಗೆ ಚಿತ್ತವಾದ್ರೆ ನಾವು ನೆಕ್ಸ್ಟ್ ಕ್ಲಾಸ್ ದೇವದರ್ಶನ ಗುಡರ ಕ್ಲಾಸ್ ಅಲ್ಲಿ ಇದರ ಎರಡನೇ ಭಾಗವನ್ನ ನಾವು ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಆಮೇನ್. ಆಮೇನ್. ಥ್ಯಾಂಕ್ ಯು.